ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿ ಕ್ಷೇಮ ಪಾಲನಾ ನಿರ್ದೇಶನಾಲಯ ಮತ್ತು ಸ್ನಾತಕೋತ್ತರ ವಿದ್ಯಾರ್ಥಿ ಪರಿಷತ್ ಇದರ ಸಂಯುಕ್ತ ಆಶ್ರಯದಲ್ಲಿ ನಡೆಯುತ್ತಿರುವ ವಿವಿಧ ಕಲಾ ಪ್ರಕಾರಗಳ ಅನಾವರಣ, ವಿದ್ಯಾರ್ಥಿಗಳ ಅಂತರ್ವಿಭಾಗೀಯ ಮಟ್ಟದ ಸಾಂಸ್ಕೃತಿಕ ಸ್ಪರ್ಧೆಗಳ ಕಾರ್ಯಕ್ರಮ ಸಂಭ್ರಮ 2017 ಇದರ ಉದ್ಘಾಟನಾ ಸಮಾರಂಭಕ್ಕೆ ನಾವೆಲ್ಲ ಇಲ್ಲಿ ಬಂದು ಸೇರಿದ್ದೇವೆ. ಈ ಸಮಾರಂಭದಲ್ಲಿ ಅಧ್ಯಕ್ಷತೆಯನ್ನು ವಹಿಸಲಿರುವವರು ಗೌರವಾನ್ವಿತ ಕುಲಪತಿಗಳಾದ ಪ್ರೊಫೆಸರ್ ಕೆ ಭೈರಪ್ಪ ಇವರು. ಹಾಗೆಯೇ ನಮ್ಮೆಲ್ಲರ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆಗಿರುವವರು ತುಳುನಾಡ ಚಕ್ರವರ್ತಿ ಎಂದೇ ಹೆಸರಾದ ಅರ್ಜುನ್ ಕಾಪಿಕಾಡ್ ಇವರು. ಇವರನ್ನು ಮತ್ತು ಕುಲಸಚಿವರಾದ ಪ್ರೊಫೆಸರ್ ಕೆ ಎಂ ಲೋಕೇಶ್ ಇವರನ್ನು ವಿದ್ಯಾರ್ಥಿ ಕ್ಷೇಮ ಪಾಲನಾ ನಿರ್ದೇಶನಾಲಯದ ಅಧಿಕಾರಿಗಳಾದ ಪ್ರೊಫೆಸರ್ ಉದಯ್ ಬಾರ್ಕೂರ್ ಇವರು ವೇದಿಕೆಗೆ ಬರಮಾಡಿಕೊಳ್ಬೇಕು ಅಂತ ಅತ್ಯಂತ ಗೌರವದಿಂದ ವಿನಂತಿಸ್ತಾ ಇದ್ದೇನೆ. ಹಾಗೆಯೇ ವಿದ್ಯಾರ್ಥಿ ಪರಿಷತ್ತಿನ ಪದಾಧಿಕಾರಿಗಳಾದ ಅಧ್ಯಕ್ಷರಾದ ದಿವಾಕರ್ ಶೆಟ್ಟಿ, ಉಪಾಧ್ಯಕ್ಷರಾದ ಶ್ಯಾಮ್ ಪ್ರಸಾದ್, ಕಾರ್ಯದರ್ಶಿಗಳಾದ ಸುನಿಲ್ ಎಎಂ, ಸಹ ಕಾರ್ಯದರ್ಶಿ ವೀರೇಂದ್ರ ಮೊಗವೀರ, ಸಾಂಸ್ಕೃತಿಕ ಕಾರ್ಯದರ್ಶಿ ಸುಕ್ಷಿತಾ ರಾವ್, ಸಹ ಸಾಂಸ್ಕೃತಿಕ ಕಾರ್ಯದರ್ಶಿ ಶ್ರೀ ಅಶೋಕ್ ಆರ್ ಇವರು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ವಿದ್ಯಾರ್ಥಿ ಮಿತ್ರರೇ, ನಿಜವಾದ ಸಂಭ್ರಮ ಅಂದರೆ ಅದೊಂಥರದ ಉತ್ಸಾಹ, ಅದರಲ್ಲೊಂದು ಆನಂದ ಇದೆ, ಅದರಲ್ಲೊಂದು ವೈಭವ ಇದೆ. ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳೆಲ್ಲ ಪಾಲ್ಗೊಳ್ಳಬೇಕಾದ ಈ ಕಾರ್ಯಕ್ರಮದಲ್ಲಿ ನಿಜವಾದ ಸಂಭ್ರಮದ ಮನಸ್ಸುಳ್ಳ ನೀವೆಲ್ಲ ಪ್ರೀತಿಯಿಂದ ಬಂದು ಇಲ್ಲಿ ಉಪಸ್ಥಿತರಿದ್ದೀರಿ. ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ನಾವೆಲ್ಲ ನೆನಪಿಡಬೇಕಾದಂಥ ಒಂದು ಅಂಶ ಇದೆ. ಏನಂದರೆ, ನಾವು ನಮ್ಮ ನಮ್ಮ ಗೋಡೆಗಳನ್ನು, ನಮ್ಮ ನಮ್ಮ ಮನಸ್ಸಿನಲ್ಲಿ ಕಟ್ಟಿಕೊಂಡಿರುವ ಗೋಡೆಗಳನ್ನು ನಾವು ಒಡೆಯಬೇಕಾಗಿದೆ. ನಮ್ಮ ಜಾತಿ, ನಮ್ಮ ಧರ್ಮ, ನಮ್ಮ ವಿಭಾಗ, ನಮ್ಮ ಗೆಳೆಯರು ಎನ್ನುವ ಎಲ್ಲ ಮಿತಿಗಳನ್ನು ಮೀರಿ ನಿಜವಾದ ಕಲಾಪ್ರೀತಿಯಿಂದ ಇವರೆಲ್ಲ ಈ ವೇದಿಕೆಯಲ್ಲಿ 2 ದಿನಗಳ ಕಾಲ ಯಾರು ಕಲಾಪ್ರೀತಿಯನ್ನು ತೋರಿಸ್ತಾರೆ, ಪ್ರತಿಭೆಯನ್ನು ಅನಾವರಣ ಮಾಡ್ತಾರೆ, ಅವರನ್ನೆಲ್ಲ ಪ್ರೀತಿಯಿಂದ ನಾವೆಲ್ಲ ಎದುರುಗೊಳ್ಳಬೇಕು. ಅವರಿಗೆ ಚಪ್ಪಾಳೆಯ ಮೂಲಕ ನಮ್ಮ ಬೆಂಬಲವನ್ನು ಸೂಚಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿದೆ. ಹಾಗಾದಾಗ ಮಾತ್ರ ಈ ಸಂಭ್ರಮ ತುಂಬ ಅರ್ಥಪೂರ್ಣವಾದ ಒಂದು ಕಾರ್ಯಕ್ರಮವಾಗಿ ಮೂಡಿಬರುತ್ತದೆ. ಅದಕ್ಕೆಲ್ಲ ನೀವು ಮತ್ತು ಇನ್ನು ಬಂದು ಸೇರಲಿರುವ ಎಲ್ಲ ನಿಮ್ಮ ವಿದ್ಯಾರ್ಥಿ ಗೆಳೆಯರು ಈ ಸಂಭ್ರಮವನ್ನು ನಿಜವಾದ ಅರ್ಥದಲ್ಲಿ ಸಂಭ್ರಮಿಸ್ತೀರಿ ಅಂತ ಭಾವಿಸ್ತಾ ಈಗ ಕಾರ್ಯಕ್ರಮವನ್ನು ಪ್ರಾರ್ಥನೆಯ ಜೊತೆಗೆ ನಾವು ಆರಂಭಿಸ್ತಾ ಇದ್ದೇವೆ. ಶ್ರುತಿ ಪ್ರಥಮ ಸ್ನಾತಕೋತ್ತರ ರಸಾಯನಶಾಸ್ತ್ರ ವಿಭಾಗ ಇವರಿಂದ. ಕಲಾರಸಿಕ ಸಾಗರಕ್ಕೆ ನಮ್ಮ ಕೋಟಿ ನಮನ. ಕಲಾರಸಿಕ ಸಾಗರಕ್ಕೆ ನಮ್ಮ ಕೋಟಿ ನಮನ. ಕನ್ನಡಿಗರ ಕಾವ್ಯ ನುಡಿಯೇ ನಮ್ಮ ನಿಮ್ಮ ಬಂಧನ. ಕಲಾರಸಿಕ ಸಾಗರಕ್ಕೆ ನಮ್ಮ ಕೋಟಿ ನಮನ. ನಮ್ಮ ಹಾಡು ನಿಮ್ಮ ಹೃದಯ ನಡುವೆ ಸ್ನೇಹ ಕಿರಣ. ನಮ್ಮ ರಾಗ ನಿಮ್ಮ ಭಾವ ಮಾಡಿತೆಲ್ಲೆಡೆ ಸಮ್ಮೋಹನ. ಕಲಾರಸಿಕ ಸಾಗರಕ್ಕೆ ನಮ್ಮ ಕೋಟಿ ನಮನ. ಕನ್ನಡಿಗರ ಕಾವ್ಯ ನುಡಿಯೇ ನಮ್ಮ ನಿಮ್ಮ ಬಂಧನ. ಕಲಾರಸಿಕ ಸಾಗರಕ್ಕೆ ನಮ್ಮ ಕೋಟಿ ನಮನ. ನಮ್ಮ ಕೋಟಿ ನಮನ. ಪ್ರಾಸ್ತಾವಿಕ ನುಡಿಗಳೊಂದಿಗೆ ಬರಮಾಡಿಕೊಳ್ತಾ ಇದ್ದಾರೆ ವಿದ್ಯಾರ್ಥಿ ಕ್ಷೇಮ ಪಾಲನಾ ನಿರ್ದೇಶನಾಲಯದ ಈ ಇಡೀ ವರ್ಷದ ಚಟುವಟಿಕೆಗಳನ್ನು ಮುನ್ನಡೆಸಿ ಎಲ್ಲ ಕಾರ್ಯಕ್ರಮಗಳು, ವಿದ್ಯಾರ್ಥಿ ಕ್ಷೇಮ ಪಾಲನಾ ನಿರ್ದೇಶನಾಲಯದ ಎಲ್ಲ ಕಾರ್ಯಕ್ರಮಗಳನ್ನು ತುಂಬ ಅಚ್ಚುಕಟ್ಟಾಗಿ ನೆರವೇರಿಸ್ತಾ ಬರುತ್ತಾ ಇರುವ ಅದರ ನಿರ್ದೇಶಕರಾದ ಪ್ರೊಫೆಸರ್ ಬಾರ್ಕೂರ್ ಉದಯ ಇವರಿಂದ ಇದೀಗ ಸ್ವಾಗತದ ಮಾತುಗಳು. ಕ್ಯಾಂಪಸ್ನ ಇಡೀ ವಿದ್ಯಾರ್ಥಿ ಸಮೂಹದ ಪರವಾಗಿ ಮೊದಲು
ಇವತ್ತು ಕಾರ್ಯಕ್ರಮವನ್ನು ಉದ್ಘಾಟಿಸಲಿಕ್ಕೆ ಬಂದಿರುವಂಥ ಅತಿಥಿಗಳನ್ನು ನಮ್ಮ ವಿಶ್ವವಿದ್ಯಾಲಯದ ಕುಲಪತಿಯವರನ್ನು ಮತ್ತು ನಮಗೆ ನಿರಂತರವಾಗಿ ಬೆಂಬಲ ಮತ್ತು ಸಹಾಯವನ್ನು ನೀಡುತ್ತಿರುವಂಥ ನನ್ನ ಸ್ನೇಹಿತರೂ ಆಗಿರುವಂಥ ಕುಲಸಚಿವರನ್ನು ನಾನು ಅವರಲ್ಲಿ ಕ್ಷಮೆಯಾಚಿಸಿ ಉದ್ಘಾಟನಾ ಮಾತುಗಳನ್ನು ಆಡಬೇಕಂತಿದ್ದೇನೆ. ಬಹಳ ಮೂಲಭೂತವಾದಂಥ ಕಾರಣಕ್ಕೆ ಎಲ್ಲೋ ಒಂದು ಕಡೆ ನಾವು ತಪ್ಪು ಮಾಡಿದ್ವಿ ಅಂತ ಕಮ್ಮಟ ಅನ್ನಿಸ್ತು. ಬಹುಶಃ ಕಾರ್ಯಕ್ರಮ ಆರಂಭ ಆಗುವ ಮೊದಲು ಈ ಹಾಲ್ನ ಒಳಗಡೆ ಒಂದು 15 ನಿಮಿಷಗಳಷ್ಟು ಕಾಲ DJ ಕಾರ್ಯಕ್ರಮ ಇತ್ತು ಅಂತಿದ್ದಿದ್ರೆ ಈ ಹಾಲು ತುಂಬ ತುಳುಕಿತ್ತಿತ್ತೇನು. ಬಹುಶಃ ಇನ್ನೊಂದು ಗಂಟೆ ಆಗುವಷ್ಟು ಹೊತ್ತಿಗೆ ಈ ಹಾಲು ತುಂಬುತ್ತದೆ ಅನ್ನುವಂಥ ಒಂದು ನಿರೀಕ್ಷೆ ಇದೆ. ವಿದ್ಯಾರ್ಥಿಗಳ ಪಲ್ಸ್ ರೇಟ್ ನನಗೆ ಗೊತ್ತಿದೆ. ಆದರೂ ನಾವು ಈ ಕಾರ್ಯಕ್ರಮವನ್ನು ಸಾಂಕೇತಿಕವಾಗಿ ಬಿಟ್ಟು ಮುಗಿಸಲೇಬೇಕು. ಬಹುಶಃ ನಾಳೆಯಿಂದ ನಿಮ್ಮನ್ನು ಯಾರನ್ನು ಅದುಮಿ ಹಿಡ್ಕೊಂಡ್ರೂ ನಿಮ್ಗೆ ನಮ್ಮ ಕೈಗೆ ಸಿಗುವುದಿಲ್ಲ. ಅಷ್ಟೊಂದು ಸಂಭ್ರಮದಿಂದ ಸಂಭ್ರಮಿಸುವಂಥ ಕ್ಷಣವನ್ನು ನೀವು ಅವಡುಗಚ್ಚಿ ಅನುಭವಿಸ್ತೀರಿ ಅನ್ನುವಂಥದ್ದು ನನಗೂ ಗೊತ್ತಿದೆ. ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಬಂದಿರುವಂತಹ ತುಳುನಾಡು ಚಕ್ರವರ್ತಿ ಅರ್ಜುನ್ ಕಾಪಿಕಾಡವರೇ, ನಮ್ಮನ್ನು ಸದಾ ಹರಿಸ್ತಿರುವಂಥ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ತಿರುವಂಥ ಗೌರವಾನ್ವಿತ ಕುಲಪತಿಗಳಾದಂಥ ಪ್ರೊಫೆಸರ್ ಕೆ ಭೈರಪ್ಪನವರೇ, ಕುಲಸಚಿವರು KM ಲೋಕೇಶ್ ಅವರೇ, ವಿದ್ಯಾರ್ಥಿ ಪರಿಷತ್ನ ಎಲ್ಲ ಸದಸ್ಯರೇ, ವಿದ್ಯಾರ್ಥಿ ಮಿತ್ರರೇ, ಬೇರೆ ಬೇರೆ ವಿಭಾಗದಿಂದ ಬಂದಿರುವಂತಹ ನನ್ನ ಸಹೋದ್ಯೋಗಿ ಬಂಧುಗಳೇ, ಪತ್ರಕರ್ತರ ಮತ್ತು ಮಾಧ್ಯಮ ಮಿತ್ರರೇ, ಬಹುಶಃ ನಾವು ಈ ವರ್ಷದ ಸಾಂಸ್ಕೃತಿಕ ಚಟುವಟಿಕೆಯ ಅಂತಿಮ ಘಟ್ಟವನ್ನು ತಲುಪ್ತಾ ಇದ್ದೀವಿ. ಸುಮಾರು 2017 ಜನವರಿ ಮಧ್ಯಭಾಗದಿಂದ ಕ್ಯಾಂಪಸ್ನ ಬಹುತೇಕ ಎಲ್ಲ ವಿಭಾಗದ ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಗಳನ್ನು ಬೇರೆ ಬೇರೆ ಸ್ಪರ್ಧೆಯ ಮೂಲಕ ಪರಿಷತ್ತು ನಡೆಸಿಕೊಡುತ್ತಿರುವಂಥ ಈ ಸಾಂಸ್ಕೃತಿಕ ವೈಭವದ ಅಂಗವಾಗಿ ಭಾಗವಹಿಸ್ತಾ ಬಂದಿದ್ದಾರೆ. ಅಂತಿಮವಾಗಿ ನಾಳೆ ಮತ್ತು ನಾಡಿದು ಈ ಹಾಲ್ನಲ್ಲಿ ಸುಮಾರು 9 ಕಾರ್ಯಕ್ರಮಗಳು, ಆನ್ ಸ್ಟೇಜ್ ಕಾರ್ಯಕ್ರಮಗಳು ನಡೀತಿದ್ದಾವೆ. ಇದನ್ನು ಸಂಭ್ರಮ ಅಂತಲೇ ಕರೀತಿದ್ದೀವಿ, ಮಂಗಳೋತ್ಸವ ಅಂತ ಕಂಬಿಟ್ಟು ಕರಿಬಹುದು. ಮತ್ತು ನಿಮ್ಮೆಲ್ಲರ ಬಹಳ ಪ್ರಮುಖವಾದಂಥ ಸಾಂಪ್ರತಿಕ ಘಟ್ಟ ಅಂತ ಕಂಬಿಟ್ಟು ನಾನು ತಿಳ್ಕೊಂಡಿದ್ದೀನಿ. ಕಳೆದ ವರ್ಷವೂ ಕೂಡ ಸಂಭ್ರಮದ ಸಂದರ್ಭದಲ್ಲಿ ನಾವು ಇಬ್ಬರು ಕರಾವಳಿ ಭಾಗದ ರತ್ನಗಳನ್ನು ಈ ವೇದಿಕೆಯಲ್ಲಿ ಕರೆದದ್ದು ಮಾತ್ರ ಅಲ್ಲ, ನಮ್ಮ ಮಕ್ಕಳನ್ನು ಉದ್ದೇಶಿಸಿ ಮಾತನಾಡಿಸಿದ್ದೀವಿ. ತೀರಾ ಇತ್ತೀಚಿನವರೆಗೆ ನಾವು ಅಂದುಕೊಂಡಿರುವಂಥದ್ದು ರಂಗಭೂಮಿಯಲ್ಲಿ ನಿನಾಜಂ ಅನ್ನುವಂಥದ್ದು ಮಾತ್ರ ಅಂತ ತಿಳ್ಕೊಂಡಿದ್ರೆ, ಕರಾವಳಿ ಕರ್ನಾಟಕ ಭಾಗದಲ್ಲೇ ಕಳೆದ 25-30 ವರ್ಷಗಳಷ್ಟು ಕಾಲ ಅದಕ್ಕೊಂದು ಜೀವಂತಿಕೆಯನ್ನು ತಂದುಕೊಟ್ಟವರು ಇವತ್ತು ಈ ಕಾರ್ಯಕ್ರಮದ ಉದ್ಘಾಟಕ ಆಗಿ ಬಂದಿರುವಂಥ ಅರ್ಜುನ್ ಕಾಪಿಕಾಡ್ ಅವರ ತಂದೆ ದೇವದಾಸ್ ಕಾಪಿಕಾಡ್ ಅವರು ಕಳೆದ ವರ್ಷ ಉದ್ಘಾಟಕರಾಗಿ ನಮ್ಮ ಜೊತೆಗೆ ಇದ್ದರು. ಇನ್ನೊಬ್ಬರು ಯಕ್ಷಗಾನ ಸ್ತ್ರೀವೇಷಧಾರಿ ಬೆಳ್ಳಾರಿಯಿಂದ ಬಂದಿದ್ದರು. ಈ ವರ್ಷವೂ ಕೂಡ ಇದೇ ಎರಡು ಕ್ಷೇತ್ರಗಳಿಂದ ನಾವು ವಿದ್ಯಾರ್ಥಿಗಳಿಗೆ ಬಹಳ ಹತ್ತಿರವಾದವರು ಅನ್ನುವ ಕಾರಣಕ್ಕಾಗಿ ಇಬ್ಬರು ಕಲಾರತ್ನಗಳನ್ನು ನಾವು
ಕರೆದಿದ್ದೀವಿ. ನಾನು ಹೋಗಿ ಹೋಗಿ ಇತಿಹಾಸ ವಿದ್ಯಾರ್ಥಿ, ಇತಿಹಾಸವನ್ನು ಮರುನಿರೂಪಣೆಗೆ ಒಳಪಡಿಸುವ ಸಂದರ್ಭದಲ್ಲಿ ಬೇರೆ ಬೇರೆ ಆಕರಗಳನ್ನು ನಾನು ಬಳಸ್ಕೊಂಡ್ಬಿಟ್ಟು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಇತಿಹಾಸಕ್ಕೆ ಸಂಬಂಧಪಟ್ಟಿರುವಂಥದ್ದು, ಗತಕ್ಕೆ ಸಂಬಂಧಪಟ್ಟಿರುವಂಥದ್ದು, ಮರು ನಿರ್ಮಾಣ ಮಾಡುವಂಥ ಕೆಲಸವನ್ನು ನಿರಂತರವಾಗಿ ಬಿಟ್ಟು ಕಳೆದ 28 ವರ್ಷಗಳಿಂದ ನಾನು ಮಾಡ್ತಾ ಬಂದವನು. ಅದರಲ್ಲಿ ಒಂದು ಪ್ರಕಾರ ಸಿನಿಮಾ. ರಂಗಭೂಮಿಯ ಮೂಲಕ ಬೇರೆ ಬೇರೆ ನಾಟಕಗಳ ಮುಖಾಂತರ ಈ ಭಾಗದ ಜನಪದರ ಬದುಕನ್ನು ಅನಾವರಣ ಮಾಡುವಂಥ ಕೆಲಸವನ್ನು ರಂಗಭೂಮಿಯಲ್ಲಿ ಗುರುತಿಸಿಕೊಂಡಿರುವಂಥ ಕಲಾರತ್ನಗಳು ಮಾಡ್ತಾ ಬಂದಿದ್ದಾರೆ. ಸಿನಿಮಾಗಳು ನನಗೆ ಭಾಳ ಇಷ್ಟ ಆಗ್ತವೆ. ಅದು ಒಂದು ಥರದ ಇತಿಹಾಸವನ್ನು ನಮ್ಮ ಜನಗಳಿಗೆ, ಯುವಕರಿಗೆ ಹೇಳಿಕೊಡುತ್ತೆ ಅನ್ನುವಂಥದ್ದು ನಾನು ಅಂದುಕೊಂಡವನು. ನಾನು ಕಂಡಿರುವಂಥ ಅನೇಕ ಸಿನಿಮಾಗಳಲ್ಲಿ ನನಗೆ ಈಗಲೂ ಭಾಳ ಭಾಳ ಮುಖ್ಯವಾಗಿ ಭಾಳ ಇಷ್ಟವಾಗಿರುವಂಥದ್ದು, ಅದು ಒಂದು ಚರಿತ್ರೆಯ ಕಥನವಾಗಿ ಕಾಣಬಹುದಾಗಿರುವಂಥದ್ದು 10 Commandments. ಇಡೀ ಇಸ್ರಾಯೇಲ್ ದೇಶ 50 ವರ್ಷಗಳ ಯಶೋಗಾಥೆಯ ಹೋರಾಟದ ಮೂಲಕ ಹೆಂಗೆ ಹುಟ್ಟಿ ಬಂತು, May 14, 1948 ಅನ್ನುವಂಥದ್ದು, 1970ರ ದಶಕದಲ್ಲಿ ಸುಮಾರು 17 ಆಸ್ಕರ್ ಅವಾರ್ಡ್ಗಳನ್ನು ತಂದುಕೊಟ್ಟಿರುವಂಥ ಒಂದು ವಿಶಿಷ್ಟವಾದಂಥ ಸಿನಿಮಾ ಕತೆ. ಒಂದು ದೇಶದ ಕುರಿತಾದಂಥ ಚರಿತ್ರೆಯನ್ನು ಕಟ್ಟುವಂಥ ಕೆಲಸವನ್ನು ಮಾಡುತ್ತೆ. ಈ ಭಾಗದ ಜನಪದರ ಬದುಕನ್ನು ಕೂಡ ಸಿನಿಮಾಗಳು ಬೇರೆ ಬೇರೆ ಸಂದರ್ಭಗಳಲ್ಲಿ ಅನಾವರಣ ಮಾಡಿದೆ. DK ಚೌಟ್ರ ಉದಾಹರಣೆಗೆ ಬಹಳ ಬಹಳ ಮುಖ್ಯವಾದಂತಹ ಕಾದಂಬರಿ ಮಿತ್ತಬೈಲ್ ಯಮುನಕ್ಕೆ ಅನ್ನುವಂಥದ್ದು, ಅದು ಪಿಲಿಬೈಲ್ ಯಮುನಕ್ಕೆ ಅನ್ನುವಂಥ ಒಂದು ಒಂದು ಚಲನಚಿತ್ರದ ಮುಖಾಂತರ ಇವತ್ತು ಜೀವಂತಿಕೆಯನ್ನು ನಮ್ಮ ಮುಂದೆ ತಂದಿಟ್ಟಿದೆ. ಈ ಥರದ ಕಥಾವಸ್ತುಗಳನ್ನು ಮುಂದಿಟ್ಟುಕೊಂಡ್ಬಿಟ್ಟು ಸಿನಿಮಾ ರಂಗದಲ್ಲಿ ಇತ್ತೀಚಿನ ದಿನಗಳಲ್ಲಿ ಯುವ ಪ್ರತಿಭೆಗಳು, ಅದರಲ್ಲಿ ಬಹಳ ಮುಖ್ಯವಾಗಿ ಸ್ನಾತಕೋತ್ತರ ಪದವಿಯನ್ನು ಮಾಡಿಕೊಂಡ್ಬಿಟ್ಟು ಅದಕ್ಕೊಂದು ಹೊಸ ಜೀವಂತಿಕೆಯನ್ನು, ಹೊಸ ತಿರುವನ್ನು ತಂದುಕೊಟ್ಟು ಕೆಲಸ ಮಾಡ್ತಿರುವಂಥದ್ದು ಕೆಲವೇ ಕೆಲವು ಅಪರೂಪದ ವ್ಯಕ್ತಿಗಳು. ನಮ್ಮ ನಿಮ್ಮ ಮನೆ ಮಾತಾಗಿರುವಂಥ ಕೆಲವೇ ಕೆಲವು ವ್ಯಕ್ತಿಗಳು ನನಗೆ ಬಹಳ ಇಷ್ಟ ಆಗಿರುವಂಥದ್ದು ರಕ್ಷಿತ್ ಶೆಟ್ಟಿಯವರು. ಇಡೀ ಇಂಜಿನಿಯರ್ ಕಾಲೇಜಿನ ಒಳಗಡೆ ನಡೆಯುವಂಥ ರ್ಯಾಗಿಂಗ್ನ ಬೇರೆ ಬೇರೆ ಸ್ವರೂಪಗಳು ಹೆಂಗೆ ಕೆಲಸ ಮಾಡ್ತವೆ, ಎಳೆ ಮನಸ್ಸುಗಳನ್ನು ಇನ್ನೊಂದು ಯಾವುದೋ ಒಂದು ಕಡೆಗೆ ತೆಗೆದುಕೊಂಡು ಹೋಗಿಬಿಟ್ಟು ಅವರ ಬದುಕು ಹೆಂಗೆ ಜಂಜಡಮಯ ಆಗುತ್ತೆ ಅನ್ನುವಂಥದ್ದು ನಮಗೆ ಕಣ್ಣಿಗೆ ಅರಚುವ ರೀತಿಯಲ್ಲಿ ಕಿರುಕ್ ಪಾರ್ಟಿ ಮುಖಾಂತರ ನಮ್ಮ ಮುಂದೆ ಇಟ್ಟಿದ್ದಾರೆ. ನನ್ನ ಮಗಳು NITKಗೆ ಹೋಗ್ತಾ ಇರುವ ಸಂದರ್ಭದಲ್ಲಿ ಒಂದು 15 ದಿವಸದ ಹಿಂದೆ ಒಂದು ಕತೆ ಹೇಳ್ತೀನಿ. NITK ಇಡೀ ಆಲ್ ಇಂಡಿಯಾ ಕ್ಯಾರೆಕ್ಟರ್ ಅನ್ನು ಪ್ರತಿನಿಧಿಸುವಂತ ಒಂದು ಸಂಸ್ಥೆ. ಕನ್ನಡ ಬಾರದೇ ಇರುವಂತಹ ಈ ಯುವ ಪೀಳಿಗೆ ಮಂಗಳೂರಿನ ಬಿಗ್ ಸ್ಕ್ರೀನ್ ನಲ್ಲಿ ಹೋಗಿಬಿಟ್ಟು ಈ ಕಿರುಕು ಪಾರ್ಟಿಯನ್ನು ನೋಡಿದ್ರು ಅಂತ ಕಂಬಿಟ್ಟು ನನ್ನ ಮಗಳು ಹೇಳ್ತಾ ಇದ್ಲು. ಅಂದ್ರೆ ರಕ್ಷಿತ್ ಶೆಟ್ಟಿ ಅವರು ಕೂಡ ಒಂದು ಅತ್ಯುನ್ನತ ಮಟ್ಟದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿಬಿಟ್ಟು ಸಿನಿಮಾ ಕ್ಷೇತ್ರದಲ್ಲಿ ತನ್ನನ್ನು ತಡಗಿಸಿಕೊಂಡು ಬಿಟ್ಟು ಈ ತರಹದ ಒಂದು ಜನಪದರ ಬದುಕನ್ನು ನಮ್ಮ ಮುಂದೆ ಇಡುವಂತ ಕೆಲಸವನ್ನು ಮಾಡಿದರು. ದೇವದಾಸ್ ಕಾಫಿ ಕಾಡವರು ಅದನ್ನೇ ಮಾಡ್ತಾ ಇದ್ದಾರೆ. ಅವ್ರು ಮಾಡ್ತಾ ಇರೋದಕ್ಕಿಂತಲೂ ನನಗೆ ಬಹಳ ಇಷ್ಟ ಆಗಿರುವಂಥದ್ದು, ಕಳೆದ ವರ್ಷ ಈ ಮಾತನ್ನು ನಾವು ವಿದ್ಯಾರ್ಥಿಗಳ ಜೊತೆಗೆ ಹಂಚಿಕೊಂಡಿದ್ದೀವಿ. ಸುಮಾರು 30-35 ಕಲಾ ರತ್ನಗಳನ್ನು ಅವರು ಸಾಕಿಬಿಟ್ಟು ರಂಗಭೂಮಿಯ ಜೀವಂತಿಕೆಯನ್ನು ಉಳಿಸ್ಕೊಂಡು ಬಿಟ್ಟು ಬರ್ತಾ ಇದ್ದಾರೆ. ಅದರ ಮುಂದುವರೆದ ಭಾಗವಾಗಿಬಿಟ್ಟು ಇವತ್ತು ನಮ್ಮ ಉದ್ಘಾಟಕರಾಗಿ ಬಂದಿರುವಂಥದ್ದು ತುಳುನಾಡ ಚಕ್ರವರ್ತಿ ಅಂತಲೇ ಇತ್ತೀಚೆಗೆ ಮಾನ್ಯತೆ ಪಡೆದಿರುವಂಥ ಅರ್ಜುನ್ ಕಾಫಿಕಾಡ್ ಕನ್ನಡ ಚಿತ್ರರಂಗದಲ್ಲಿ ಈಗ ರಂಜಿಸ್ತಾ ಇದ್ದಾರೆ. ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತಾಡಬೇಕು, ಈ ಸಮಾರಂಭದಲ್ಲಿ ನೀವು ಭಾಗವಹಿಸಬೇಕು ಮತ್ತು ಈ ಸಮಾರಂಭಕ್ಕೆ ನೀವು ಉದ್ಘಾಟಕರಾಗಿ ಬರಬೇಕು ಅಂತ ಹೇಳಿದ್ರೆ ಬಹಳ ಪ್ರೀತಿಯಿಂದ ಅವರ ತಂದೆ ಮೂಲಕ ಅವರನ್ನು ಒಪ್ಪಿಸಿದೆ. ನಾನು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ, ವಿದ್ಯಾರ್ಥಿ ಪರಿಷತ್ತಿನ ಪರವಾಗಿ, ವಿಶ್ವವಿದ್ಯಾಲಯ ಆಡಳಿತ ಪರವಾಗಿ ಅರ್ಜುನ್ ಕಾಫಿಕಾಡ್ ಅವರನ್ನು ಈ ಸಮಾರಂಭಕ್ಕೆ ಬಹಳ ಪ್ರೀತಿಯಿಂದ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕ್ಯಾಂಪಸ್ ಅನ್ನುವಂಥ ಮನೆ ಮಾತಾಗಿ ಕಳೆದ 2-2.5 ವರ್ಷದ ಕಾಲ ಬಹಳ ವಿಶಿಷ್ಟವಾದಂಥ ಕಾರ್ಯವನ್ನು ನಿರ್ವಹಿಸಿಕೊಂಡು ಬಂದವರು ನಮ್ಮ ಕುಲಪತಿಯವರಾದಂತಹ KBhairappanavaru. ನನಗೊಂದು ಬಹಳ ಇಷ್ಟ ಆಗಿರುವಂಥದ್ದು ಏನು ಅಂತಂದರೆ, ಈ ವರ್ಷ ಜನವರಿಯಲ್ಲಿ ಕೊಡಮಾಡುವಂಥ ಬಹಳ ವಿಶಿಷ್ಟವಾದಂಥ ಪ್ರಶಸ್ತಿ ಸಿ ವಿ ರಾಮನ್
ಸೆಂಟಿನವರಿ ಅವಾರ್ಡನ್ನು ಪಡ್ಕೊಂಡಿರುವಂಥ ಒಬ್ಬರು ವ್ಯಕ್ತಿ ನಮ್ಮ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ನಮಗೆ ನಿರ್ದೇಶನವನ್ನು ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನನ್ನಂಥವನಿಗೆ ಭಾಳ ಹೆಮ್ಮೆ ತರುವಂಥ ವಿಚಾರ. ಸುಮಾರು 70 ಹೆಚ್ಚು ದೇಶಗಳನ್ನು ಸುತ್ತಾಡಿ ತಮ್ಮ ಅಧ್ಯಾಪನ ಅಧ್ಯಯನ ಮತ್ತು ಸಂಶೋಧನಾ ಕ್ಷೇತ್ರದಲ್ಲಿ ತಾನು ಪಡೆದಿರುವಂಥ ವಿದ್ವತ್ತನ್ನು ಪ್ರಸರಣ ಮಾಡ್ತಾನೆ. ಸಾವಿರಾರು ಮಂದಿ ವಿದ್ಯಾರ್ಥಿಗಳ ಅವರ ಶಿಸ್ತಿನ ಒಳಗಡೆ ಗುರುತಿಸಿಕೊಂಡಿರುವಂಥ ವಿದ್ಯಾರ್ಥಿಗಳಿಗೆ ಗುರುಗಳಾಗಿ ಆದರ್ಶಪ್ರಾಯರಾಗಿ ಮತ್ತು ನಮ್ಮ ವಿಶ್ವವಿದ್ಯಾಲಯದ ಆಡಳಿತದಲ್ಲಿ ಶ್ರೇಷ್ಠ ವ್ಯಕ್ತಿಯಾಗಿ ಬಿಟ್ಟು ಹೊರಬಂತಿರುವಂತಹ ಒಬ್ಬರು ವ್ಯಕ್ತಿ ಪ್ರೊಫೆಸರ್ ಕೆ ಭೈರಪ್ಪನವರು. ಅವರ ವಿಜ್ಞಾನ ಕ್ಷೇತ್ರದಲ್ಲಿ ಗಳಿಸಿರುವಂತಹ ಬಹುತೇಕ ಎಲ್ಲ ಯಶಸ್ಸುಗಳನ್ನು ನಾನು ನಿಮಗೆ ನೇರವಾಗಿ ಬಿಟ್ಟು ಹೇಳಬೇಕಾಗಿಲ್ಲ, ಬಹುತೇಕ ಎಲ್ಲ ವಿಜ್ಞಾನ ವಿದ್ಯಾರ್ಥಿಗಳಿಗೆ ಗೊತ್ತು. ನನಗೆ ಕಳೆದ 2-2.5 ವರ್ಷಗಳಿಂದ ಭೈರಪ್ಪನವರು ಒಬ್ಬರು ಮನುಷ್ಯರಾಗಿ ಕಾಣ್ತಾ ಇಲ್ಲ. ಈ ಭಾಗದಲ್ಲಿ ಇನ್ನಷ್ಟೇ ಅಭಿವೃದ್ಧಿಗೊಳ್ಳಬೇಕಾಗಿರುವಂತಹ ಸಾಂಸ್ಕೃತಿಕ ಮತ್ತು ಕ್ರೀಡಾ ಕ್ಷೇತ್ರವನ್ನು ವೃದ್ಧಿಸುವಂಥ ವಿಚಾರದಲ್ಲಿ ವಿಶೇಷ ಕಾಳಜಿಯನ್ನು ಕಳಕಳಿಯನ್ನು ಮತ್ತು ಜವಾಬ್ದಾರಿಯನ್ನು ಇಟ್ಕೊಂಡ್ಬಿಟ್ಟು ಈ ಎರಡೂ ಕ್ಷೇತ್ರದ ರಾಯಭಾರಿಗಳಾಗಿ ಬಿಟ್ಟು ನಮ್ಮ ಜೊತೆಗೆ ಇದ್ದಾರೆ. ಅವರನ್ನು ಕೂಡ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ, ವಿದ್ಯಾರ್ಥಿ ಪರಿಷತ್ತಿನ ಪರವಾಗಿ, ಆಡಳಿತದ ಪರವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಬಹಳ ಸಂತೋಷದಿಂದ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ವಿದ್ಯಾರ್ಥಿ ಪರಿಷತ್ತಿನ 6 ನಾಯಕರು ಇಲ್ಲಿದ್ದಾರೆ. ಇವರು ಒಂಥರ ಸಿಂಬಾಲಿಕ್ ಆಗಿ ಮಾತ್ರ, ಅಲ್ಲೆಷ್ಟೋ ಕಾಣದ ಕೈಗಳು ಈ ಕ್ಯಾಂಪಸ್ ಒಳಗಡೆ ಸಾಂಸ್ಕೃತಿಕ ಜಗತ್ತನ್ನು ಜವಾಬ್ದಾರಿಯಿಂದ ನಿರ್ವಹಿಸ್ತಾ ಬಂದವರು. ಒಂದು ಉದಾಹರಣೆ ಕೊಡ್ತೀನಿ. ನೀವು ಕಾಣ್ತಾ ಇರುವಂಥ ನಮ್ಮ ಹಿಂದೆ ಇರುವಂಥ ವೇದಿಕೆಯಲ್ಲಿರುವಂಥ ಅತಿಥಿಗಳ ಹಿಂದೆ ಇರುವಂತಹ ಇಡೀ ಈ ವೇದಿಕೆಯನ್ನು ಸಜ್ಜುಗೊಳಿಸಿರುವಂಥದ್ದು ನಿನ್ನೆ ರಾತ್ರಿ ಸುಮಾರು 9:30 ಬೆಳಗಿನ ಜಾವ 3:30 ಗಂಟೆವರೆಗೆ. ಹಿಂಗೆ ಒಂದು ಸಿದ್ಧಗೊಳಿಸ್ಲಿಕ್ಕೆ ಮತ್ತು ನಾಳೆ ಮತ್ತು ನಾಡು ನೀವು ಉಸಿರುಗಟ್ಟಿ ಈ ವಾತಾವರಣದ ಒಳಗಡೆ ನಿಮ್ಮ ಸಾಂಸ್ಕೃತಿಕ ಬದುಕನ್ನು ಅನಾವರಣಗೊಳಿಸ್ಲಿಕ್ಕೆ ಒಂದು ತಯಾರಿ ಆಗಬೇಕು. ಈ ತಯಾರಿ ಹಿಂದೆ ಅನೇಕ ಮನಸ್ಸುಗಳು ಕೆಲಸ ಮಾಡಿದ್ದಾವೆ. ಇದರಲ್ಲಿ ಸುಕ್ಷಿತ ಒಬ್ಬರು ಬಿಟ್ಟು ಅವರು ಬೇರೆ ಕೆಲಸವನ್ನು ಮಾಡಿದ್ದಾರೆ. ಜನವರಿಯಿಂದ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಿರ್ವಹಣೆ ಮಾಡುವಂಥದ್ದು ಬೆಳಗಿಂದ ಸಂಜೆವರೆಗೆ ಅದರ ಹಿಂದೆ ದುಡಿದಿದ್ದಾರೆ. ಆದರೆ ಈ ವೇದಿಕೆಯನ್ನೇ ನಿಮಗಾಗಿ ತಯಾರಿ ಮಾಡಲಿಕ್ಕೆ ಸತತವಾಗಿ ಬಿಟ್ಟು ನಿನ್ನೆ ರಾತ್ರಿ 9:30 ಬೆಳಗಿನ ಜಾವ 3:30 ದುಡಿದಿರುವಂಥದ್ದು ಈ 4 ಮಂದಿ ವಿದ್ಯಾರ್ಥಿ ಸ್ನೇಹಿತರು. ಇವ್ರ ಜೊತೆಗೆ ಪೂರ್ತಿ ಎಲ್ಲರನ್ನೂ ಹೆಸರು ಹೇಳೋದಿಲ್ಲ, ಒಬ್ಬರು ವ್ಯಕ್ತಿಯನ್ನು ನಾನು ಹೇಳಬೇಕಾಗಿದೆ. ಫಿಸಿಕಲ್ ಎಜುಕೇಷನ್ ಮತ್ತು ಸ್ಪೋರ್ಟ್ಸ್ ನಾಯಕರಾಗಿ ಅವಿನ್ ಅವರು ನಮ್ಮ ಜೊತೆಗೆ ಇದ್ದಾರೆ. ಅವರು ಕೂಡ ದಿವಾಕರ್ ಮತ್ತು ಅವರ ಸ್ನೇಹಿತರ ಜೊತೆಗೆ ನಿನ್ನೆ ಬೆಳಗಿನ ಜಾವ ಇವತ್ತು ಬೆಳಗಿನ ಜಾವ 3:30 ಇಲ್ಲಿದ್ದು ಈ ವೇದಿಕೆಯನ್ನು ಸಜ್ಜುಗೊಳಿಸುವಲ್ಲಿ ಬಹಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸಿದ್ದಾರೆ. ಇವರು 5-6 ನಾಯಕರ ಜೊತೆಗೆ ನಿಮ್ಮೆಲ್ಲರನ್ನು ನಾನು ವಿದ್ಯಾರ್ಥಿ ಕ್ಷೇಮ ಪಾಲನ ನಿರ್ದೇಶಕನಾಗಿ ಈ ಕ್ಷೇಮ ಪಾಲನ ಪರವಾಗಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಭಾಳ ಸಂತೋಷದಿಂದ ಹೃತ್ಪೂರ್ವಕವಾಗಿ ಬರಮಾಡಿಕೊಳ್ತೇನೆ, ಅವರನ್ನು ಸ್ವಾಗತಿಸ್ತೇನೆ. ಇನ್ನೊಬ್ಬರು ಭಾಳ ವಿಶಿಷ್ಟ ವ್ಯಕ್ತಿ, ಅಲ್ಲಿ ಇಲ್ಲಿ ಬಂದು ಹೋಗ್ತಾರೆ ಮಾತ್ರ. ನೀವು ಕಾಣ್ತಿರುವಂಥ ಬಹಳ ವಿಶಿಷ್ಟವಾದಂಥ ವೇದಿಕೆಯನ್ನು ನಿರ್ಮಾಣ ಮಾಡಿದವರು ನಮ್ಮ ಕ್ಯಾಂಪಸ್ನ ಒಬ್ಬ ವಿದ್ಯಾರ್ಥಿಯೇ. ಕಳೆದ ವರ್ಷ ಜರ್ನಲಿಸಂನಲ್ಲಿ ಕಿರಣ್ ಅನ್ನುವಂಥ ಒಬ್ಬ ವ್ಯಕ್ತಿ ಕಳೆದ ವರ್ಷದ ಸಂಭ್ರಮ ವೇದಿಕೆಯನ್ನು ಅವರೇ ಸಿದ್ಧಗೊಳಿಸಿದರು. ಸಂಭ್ರಮಕ್ಕೆ ಸಂಬಂಧಪಟ್ಟಂಥ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಅವರು ನೇರಾನೇರ ಭಾಗವಹಿಸಿದರು. ಮತ್ತು ನನಗನ್ಸುವಂಥದ್ದು ಈ ವೇದಿಕೆ ಯಾವುದೇ ಒಂದು ಇಂಟರ್ನ್ಯಾಷನಲ್ ಸಿನಿಮಾ ಫೆಸ್ಟಿಗೂ ಕಡಿಮೆ ಅಲ್ಲ ಅನ್ನುವಂಥ ಮಟ್ಟಕ್ಕೆ ತಂದು ನಿಲ್ಲಿಸಿರುವಂಥದ್ದು, ರಚನೆ ಮಾಡಿರುವಂಥದ್ದು ಒಬ್ಬರೇ ಒಬ್ಬರ ವ್ಯಕ್ತಿ ಮತ್ತು ಅವ್ರ ಜೊತೆಗೆ ಕೈ ಜೋಡಿಸಿದವರು ನಮ್ಮ ವಿದ್ಯಾರ್ಥಿ ನಾಯಕರು. ಕಿರಣ್ ಅವರು TV Channel 7 ಅನ್ನುವಂಥ ಒಂದು ಚಾನಲ್ನಲ್ಲಿ ಗುರುತಿಸಿಕೊಂಡಿದ್ದಾರೆ ಮತ್ತು ಈ ಥರದ ಕಾರ್ಯಕ್ರಮದಲ್ಲಿ ಅವರು ಇದರಲ್ಲಿ ಭಾಗವಹಿಸಿದ್ದಾರೆ.
ಅವರನ್ನೂ ಕೂಡ ಬಹಳ ಪ್ರೀತಿಯಿಂದ ನಾನು ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತೇನೆ. ಇವೆಲ್ಲಕ್ಕಿಂತಲೂ ನಾವು ನಿರಂತರವಾಗಿ ಬಿಟ್ಟು ನಮ್ಮ ಮನಸ್ಸಿನಲ್ಲಿ ಮತ್ತು ನೆನಪಿಸಲೇಬೇಕಾಗಿರುವಂಥದ್ದು ಈ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡಲಿಕ್ಕೆ ಇಷ್ಟೊಂದು ಅಂದವಾಗಿ ಬಿಟ್ಟು ಮಾಡಲಿಕ್ಕೆ ಹಣಕಾಸಿನ ನೆರವನ್ನು ಕೊಟ್ಟವರು, ಅದು ಒಂದು ಕೊಂಡಿಯ ಮೂಲಕ ನಡೀತಾರೆ. ನಮ್ಮ ವಿಶ್ವವಿದ್ಯಾಲಯದ ಆಡಳಿತದ ಚುಕ್ಕಾಣಿಯನ್ನು ಎಲ್ಲ ಒಂದು ಕಡೆ ನಾವು ಮೇಲ್ನೋಟಕ್ಕೆ ಕಾಣುವಂಥದ್ದು ಕುಲಪತಿಯವರು ಅಂತ ಕಮ್ಮಟ್ ಅಂತೀವಿ. ಬಟ್ಟು ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂಥ ಎಲ್ಲ ಆದೇಶಗಳಿಗೆ ಸಂಬಂಧಪಟ್ಟಂಥ ಸಿಗ್ನೇಚರ್ ಮಾತ್ರ ಮಾಡೋದಲ್ಲ, ಆ ಒಂದು ಆದೇಶ ಅಂತಿಮ ಹಂತವನ್ನು ತಲುಪಲಿಕ್ಕೆ ಕಣ್ಣಲ್ಲಿ ಕಣ್ಣಿಟ್ಟು ಅದನ್ನು ಫಾಲೋ ಮಾಡುವಂಥದ್ದು ನನ್ನ ಸ್ನೇಹಿತರು ವಿಶ್ವವಿದ್ಯಾಲಯದ ಕುಲಸಚಿವರಾಗಿರುವಂಥ ಪ್ರೊಫೆಸರ್ ಕೆ ಎಂ ಲೋಕೇಶ್ ಅವರು. ಲೋಕೇಶ್ ಅವರು ನನ್ನ ಹಾಗೆ ಇತಿಹಾಸದ ವಿದ್ಯಾರ್ಥಿ. ಇತಿಹಾಸ ವಿಭಾಗದಲ್ಲೇ ಸುಮಾರು 25 ವರ್ಷಗಳಷ್ಟು ಕಾಲ ಅಧ್ಯಾಪನ ವೃತ್ತಿಯನ್ನು ಮಾಡಿದವರು. ಪ್ರೊಫೆಸರ್ ಗೋಪಾಲ್ ಅವರು ಸುಮಾರು 6 ವರ್ಷಗಳಷ್ಟು ಕಾಲ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಕುಲಪತಿಯವರಾಗಿದ್ದ ಸಂದರ್ಭದಲ್ಲಿ ಅವರ ಪರ್ಸನಲ್ ಸೆಕ್ರೆಟರಿ ಆಗಿಬಿಟ್ಟು ಭಾಳ ಸಕ್ರಿಯವಾಗಿ ಬಿಟ್ಟು ಕಾರ್ಯವನ್ನು ನಿರ್ವಹಿಸಿದವರು. ವಿಶ್ವವಿದ್ಯಾಲಯದ ಪರೀಕ್ಷಾಂಗ ವಿಭಾಗದಲ್ಲಿ ಡೆಪ್ಯೂಟಿ ರಿಜಿಸ್ಟರ್ ಆಗಿಬಿಟ್ಟು ಕೆಲಸ ಮಾಡಿದವರು. ಆ ನಂತರ ನಮ್ಮ ಇತಿಹಾಸ ವಿಭಾಗದಲ್ಲಿ ಅಧ್ಯಕ್ಷರಾಗಿ ಬಿಟ್ಟು ಕೆಲಸ ಮಾಡಿದವರು. ಅಂದರೆ ನಮ್ಮ ವಿಶ್ವವಿದ್ಯಾಲಯದ ಬೇರೆ ಬೇರೆ ಆಡಳಿತಾತ್ಮಕ ನಿರ್ಣಯಗಳ ಅಂತಿಮ ಘಟ್ಟ ತಲುಪಲಿಕ್ಕೆ ಭಾಳ ವಿಶೇಷವಾದಂಥ ಪಾತ್ರವನ್ನು ವಹಿಸಿದವರು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಭಾಳ ಪ್ರೀತಿಯಿಂದ ನಮ್ಮ ಜೊತೆಗೆ ಇದ್ದಾರೆ ಮತ್ತು ಅವರಿಗೂ ಕೂಡ ಕುಲಪತಿಯವರಿಗೆ ಭಾಳ ವಿಶೇಷವಾದಂಥ ಅನುಭವಗಳಿದ್ದಾವೆ. ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ 2003-04 ಪ್ರತಿಷ್ಠಿತ ಕಾಮನ್ವೆಲ್ತ್ ಫೆಲೋಶಿಪ್ ಪಡೆದುಬಿಟ್ಟು ಉನ್ನತ ಶಿಕ್ಷಣವನ್ನು ಮುಗಿಸಿಬಿಟ್ಟು ಬಂದವರು. ಪ್ರೊಫೆಸರ್ ಕೆ ಎಂ ಲೋಕೇಶ್ ಅವರಿಗೂ ಕೂಡ ವಿದ್ಯಾರ್ಥಿ ಕ್ಷೇಮ ಪಾಲನ ನಿರ್ದೇಶನಾಲಯದ ಮುಖಾಂತರ ವಿಶೇಷವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತ ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇನೆ. ಇನ್ನೊಬ್ಬರು ನನ್ನ ಸ್ನೇಹಿತರು, ನಿರಂತರವಾಗಿಬಿಟ್ಟು ನನ್ನ ಜೊತೆಗೆ ಕೈ ಜೋಡಿಸುವವರು, ಈಗ ಸಣ್ಣ ಚೀಟಿಯನ್ನು ತಂದುಕೊಟ್ರು ಅವರು ಯಾರಂತ ಗೊತ್ತಿದೆ, ಧನಂಜಯ ಕುಂಬಳೆ ಅವರು. ಕನ್ನಡ ವಿಭಾಗದಲ್ಲಿ ಮೇಷ್ಟ್ರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಕ್ಯಾಂಪಸ್ಗೆ ಬಹುತೇಕ ವಿದ್ಯಾರ್ಥಿಗಳಿಗೆ ಪ್ರೀತಿಯ ಮೇಷ್ಟ್ರು ಕೂಡ. ನಮ್ಮ ಬಹುತೇಕ ಎಲ್ಲ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡುವಂಥ ಕೆಲಸವನ್ನು ಅವರು ಮಾಡ್ತಾ ಬಂದಿದ್ದಾರೆ. ಯಾಕಂತಂದರೆ ನನಗೆ ಕಾರ್ಯಕ್ರಮದ ಆರಂಭ ಮಾತ್ರ ಅಲ್ಲ, ಅಂತಿಮ ಆಗುವವರೆಗೂ ಅದು ಸಸೂತ್ರವಾಗಿ ಬಿಟ್ಟು ನಡಿಬೇಕು ಅನ್ನುವಂಥದ್ದು ಒಂದು ನನ್ನ ಮನಸ್ಸು ಮತ್ತು ಅದನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡುವಂಥ ಅಭ್ಯಾಸ ಮಾಡ್ಕೊಂಡಿದ್ದೇನೆ. ಅದು ಒಂಥರ ಚಟ, ಯಾವುದೇ ಕಾರಣಕ್ಕೂ ಯಾರಿಗೂ ಅದಕ್ಕೆ ಅದನ್ನು ಟೀಕೆ ಮಾಡುವಂಥ ಅವಕಾಶವನ್ನು ನಾನು ಕೊಡುವನಲ್ಲ. ಅದು ಆರಂಭ ಆಗುವಂಥದ್ದು ಕಾರ್ಯಕ್ರಮ ನಿರ್ವಹಣೆಯ ಮುಖಾಂತರ. ಭಾಳ ವಿಶೇಷವಾಗಿ ಭಾಳ ಪ್ರೀತಿಯಿಂದ ಮತ್ತು ಅಚ್ಚುಕಟ್ಟಾಗಿ ಬಿಟ್ಟು ಕಾರ್ಯಕ್ರಮದ ನಿರ್ವಹಣೆಯನ್ನು ಮಾಡ್ತಾನೆ. ನಮ್ಮ ಜೊತೆಗೆ ಇನ್ನು ಮುಂದಿನ 3 ದಿವಸವೂ ಕೂಡ ಅವರು ನಮ್ಮ ಜೊತೆಗೆ ಇರ್ತಾರೆ. ಅವರನ್ನು ಕೂಡ ವಿಶೇಷವಾಗಿ ಬಿಟ್ಟು ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತೇನೆ. ಯಾಕಂದರೆ ಥ್ಯಾಂಕ್ಸ್ ಹೇಳುವಂಥದ್ದು, ಅಭಿನಂದನೆ ಮಾಡುವಂಥದ್ದು ಇಲ್ಲಿಗೆ ನಿಲ್ಲಬಾರ್ದು. ನಮ್ಮ ಕಾರ್ಯಕ್ರಮದ ಭಾಳ ಮುಖ್ಯವಾದಂಥ ಅಂಗ ಪ್ರೇಕ್ಷಕರು, ವಿದ್ಯಾರ್ಥಿ ಮಿತ್ರರು. ಈಗ ಸ್ವಲ್ಪ ಸಂಖ್ಯೆ ಕಡಿಮೆ ಇದೆ, ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಅದು ಭಾಳ ದೊಡ್ಡ ಪ್ರಮಾಣದಲ್ಲಿ ಏರ್ತದೆ ಅನ್ನುವಂಥದ್ದು ನನಗೆ ಗೊತ್ತಿದೆ. ಆದರೂ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲ ನನ್ನ ವಿದ್ಯಾರ್ಥಿ ಸ್ನೇಹಿತರನ್ನು ಭಾಳ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಪತ್ರಕರ್ತರ ಮಿತ್ರರು ನಮ್ಮ ಜೊತೆಗಿದ್ದಾರೆ. ನಮ್ಮ ವಿಶ್ವವಿದ್ಯಾಲಯದ ಬಹುತೇಕ ಎಲ್ಲ ಬೆಳವಣಿಗೆಗಳನ್ನು ಸಕಾರಾತ್ಮಕವಾಗಿ ತಮ್ಮ ಅಭಿಪ್ರಾಯವನ್ನು ಪತ್ರಿಕೆಗಳ ಮುಖಾಂತರ ಪ್ರಸರಣ ಮಾಡುವಂಥ ಕೆಲಸವನ್ನು ನಿರಂತರವಾಗಿ ಬಿಟ್ಟು ಮಾಡ್ತಾ ಬಂದಿದ್ದಾರೆ. ಎಲ್ಲ ಮಾಧ್ಯಮ ಮಿತ್ರರಿಗೆ ನಾನು ಭಾಳ ಪ್ರೀತಿಯಿಂದ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಪರೋಕ್ಷವಾಗಿ, ಪ್ರತ್ಯಕ್ಷವಾಗಿ ಮತ್ತು ಹಣಕಾಸಿನ ನೆರವನ್ನು ನೀಡುವ ವಿಚಾರದಲ್ಲಿ ಹಣಕಾಸು ಇಲಾಖೆಯವರು ಕೂಡ, ವಿಶೇಷವಾಗಿ ನನ್ನ ಸ್ನೇಹಿತರು ಪ್ರೊಫೆಸರ್ ಶ್ರೀಪತಿ ಕಲ್ಲೂರಾಯ್ ಅವರು ಮತ್ತು ಅವರ ವಿಭಾಗದ ಬೇರೆ ಬೇರೆ ಸಹೋದ್ಯೋಗ ಬಂಧುಗಳು ಕೂಡ ಈ ಕಾರ್ಯಕ್ರಮ ನಿರ್ವಹಣೆ ಮಾಡುವುದರಲ್ಲಿ ಪರೋಕ್ಷವಾಗಿ ಬಿಟ್ಟು ನಮ್ಮನ್ನು ಬೆಂಬಲಿಸಿದ್ದಾರೆ. ಅವರೆಲ್ಲರನ್ನ ಬಹಳ ಪ್ರೀತಿಯಿಂದ ಸ್ವಾಗತಿಸ್ತಾನೆ. ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಎಲ್ರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಇದೀಗ ವೇದಿಕೆಯಲ್ಲಿರುವ ಗಣ್ಯರಿಗೆ ಹೂಗುಚ್ಛವನ್ನು ಸಮರ್ಪಿಸುವುದರ ಮೂಲಕ ವಿಶ್ವವಿದ್ಯಾನಿಲಯದ ಗೌರವವನ್ನು ನಾವು ಸಮರ್ಪಿಸ್ತಾ ಇದ್ದೇವೆ. ಇವತ್ತು ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆಗಿರುವ ಪ್ರತಿಭಾನ್ವಿತ ನಟ
ಅರ್ಜುನ್ ಕಾಪಿಕಾಡ್ ಇವರಿಗೆ, ಸಮಾರಂಭದ ಅಧ್ಯಕ್ಷರಾದ ಸನ್ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ಕೆ ಭೈರಪ್ಪ ಅವರು ಹೂಗುಚ್ಛವನ್ನು ನೀಡುವುದರ ಮೂಲಕ ನಮ್ಮ ಗೌರವವನ್ನು ಸಮರ್ಪಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಸಮಾರಂಭದ ಘನ ಅಧ್ಯಕ್ಷತೆಯನ್ನು ವಹಿಸಿರುವ ಸನ್ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ಕೆ ಭೈರಪ್ಪ ಅವರಿಗೆ, ವಿದ್ಯಾರ್ಥಿ ಕ್ಷೇಮ ಪಾಲನಾ ನಿರ್ದೇಶನಾಲಯದ ನಿರ್ದೇಶಕರಾದ ಪ್ರೊಫೆಸರ್ ಬಾರ್ಕೂರು ಉದಯ ಅವರು ಹೂಗುಚ್ಛವನ್ನು ನೀಡುವುದರ ಮೂಲಕ ಬರಮಾಡಿಕೊಳ್ಳಬೇಕು ಅಂತ ವಿನಂತಿಸ್ತಾ ಇದ್ದಾರೆ. ಹಾಗೆಯೇ ಕುಲಸಚಿವರಾದ ಪ್ರೊಫೆಸರ್ ಕೆ ಎಂ ಲೋಕೇಶ್ ಇವರಿಗೆ, ವಿದ್ಯಾರ್ಥಿ ಕ್ಷೇಮ ಪಾಲನಾ ನಿರ್ದೇಶನಾಲಯದ ನಿರ್ದೇಶಕರಾದ ಪ್ರೊಫೆಸರ್ ಬಾರ್ಕೂರು ಉದಯ ಅವರು ಹೂಗುಚ್ಛವನ್ನು ನೀಡುವುದರ ಮೂಲಕ ನಮ್ಮ ಗೌರವವನ್ನು ಸಮರ್ಪಿಸ್ತಾ ಇದ್ದಾರೆ. ಪ್ರೊಫೆಸರ್ ಬಾರ್ಕೂರು ಉದಯ ಇವರಿಗೆ, ವಿದ್ಯಾರ್ಥಿ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀ ದಿವಾಕರ್ ಶೆಟ್ಟಿ ಇವರು ಹೂಗುಚ್ಛವನ್ನು ನೀಡುವುದರ ಮೂಲಕ ಬರಮಾಡಿಕೊಳ್ತಾ ಇದ್ದಾರೆ. ಸ್ನಾತಕೋತ್ತರ ವಿದ್ಯಾರ್ಥಿ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀ ದಿವಾಕರ್ ಶೆಟ್ಟಿ ಇವರಿಗೆ ಅಮೃತ ಇವರು ಬಂದು ಹೂಗುಚ್ಛವನ್ನು ನೀಡಬೇಕು. ಗಣಿತಶಾಸ್ತ್ರ ವಿಭಾಗದ ಸ್ನಾತಕೋತ್ತರ ವಿದ್ಯಾರ್ಥಿನಿ ಅಮೃತ ಇವರು ದಿವಾಕರ್ ಅವರಿಗೆ ಹೂಗುಚ್ಛವನ್ನು ನೀಡಿ ಬರಮಾಡಿಕೊಳ್ತಾ ಇದ್ದಾರೆ. ಉಪಾಧ್ಯಕ್ಷರಾದ ಶ್ರೀ ಶ್ಯಾಮ್ ಪ್ರಸಾದ್ ಇವರಿಗೆ ಪ್ರಿಯಾಂಕಾ ಭಟ್, ಯೋಗಿಕ್ ಸೈನ್ಸ್ನ ಪ್ರಿಯಾಂಕಾ ಭಟ್ ವಿದ್ಯಾರ್ಥಿನಿ ಇವರು ಬಂದು ಹೂಗುಚ್ಛವನ್ನು ಸಮರ್ಪಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಕಾರ್ಯದರ್ಶಿ ಸುನೀಲ್ ಎಎಂ ಇವರಿಗೆ ಮಧುರಾ, ಬಯೋಸೈನ್ಸಿನ ಮಧುರಾ ಅವರು ಬಂದು ಹೂಗುಚ್ಛವನ್ನು ಸಮರ್ಪಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಸಹ ಕಾರ್ಯದರ್ಶಿ ಶ್ರೀ ವೀರೇಂದ್ರ ಮೊಗವೀರ ಇವರಿಗೆ ರಕ್ಷಾ ಇವರು, ಮೈಕ್ರೋಬಯಾಲಜಿನ ರಕ್ಷಾ ಇವರು ಬಂದು ಹೂಗುಚ್ಛವನ್ನು ನೀಡಿ ಬರಮಾಡಿಕೊಳ್ಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಹಾಗೆಯೇ ಕುಮಾರಿ ಸುಕ್ಷಿತಾ ರಾವ್ ಇವರಿಗೆ, ಸಾಂಸ್ಕೃತಿಕ ಕಾರ್ಯದರ್ಶಿ ಇವರಿಗೆ ಶ್ರುತಿ ಕೆ ಕೆಮಿಸ್ಟ್ರಿ ವಿಭಾಗ ಇವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಸಾಂಸ್ಕೃತಿಕ ಕಾರ್ಯದರ್ಶಿ ಸುಕ್ಷಿತಾ ರಾವ್ ಇವರಿಗೆ ಶ್ರುತಿ ಅವರಿಂದ ಗೌರವಾರ್ಪಣೆ. ಸಹ ಸಾಂಸ್ಕೃತಿಕ ಕಾರ್ಯದರ್ಶಿ ಅಶೋಕ್ ಆರ್ ಇವರಿಗೆ ಅಶ್ವಿನಿ ಹೆಗ್ಡೆ ಯೋಗಿಕ್ ಸೈನ್ಸ್ ಇವರು ಬಂದು ಹೂಗುಚ್ಛವನ್ನು ನೀಡಿ ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಕಿರಣ್ ಅವರು ವೇದಿಕೆಗೆ ಬಂದು ನಮ್ಮ ಹೂಗುಚ್ಛದ ಗೌರವವನ್ನು ಸ್ವೀಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ವಿದ್ಯಾರ್ಥಿ ಮಿತ್ರರೇ, ತಮಗೆಲ್ಲ ತಿಳಿದಿರುವ ಹಾಗೆ ಇಡೀ ಈ ಶೈಕ್ಷಣಿಕ ವರ್ಷದ ಸಾಂಸ್ಕೃತಿಕ ಚಟುವಟಿಕೆಗಳು ಇಡೀ ವರ್ಷ ನಮ್ಮ ಈ ಕ್ಯಾಂಪಸ್ನ ಆವರಣದಲ್ಲಿ ನಿರಂತರ ನಡೀತಾ ಬಂತು. ಬೇರೆ ಬೇರೆ ಸ್ಪರ್ಧೆಗಳು ನಡೆದಿವೆ. ಅದರ ಶಿಖರಪ್ರಾಯವಾದ ಈ ಕಾರ್ಯಕ್ರಮ, ಇದು ಸಂಭ್ರಮ. ಇದರ ಉದ್ಘಾಟನೆಗಾಗಿ ನಮ್ಮ ಜೊತೆಗೆ ಇರುವವರು ನಮಗೆಲ್ಲ ತೀರಾ ಪರಿಚಯವಾಗಿರುವ ಅತ್ಯಂತ ಪ್ರತಿಭಾನ್ವಿತ, ಕರಾವಳಿ ಭಾಗದ ಪ್ರತಿಭಾನ್ವಿತ ನಟರಾಗಿರುವ ಅರ್ಜುನ್ ಕಾಪಿಕಾಡ್ ಇವರು. ತಮಗೆಲ್ಲ ಗೊತ್ತಿರುವ ಹಾಗೆ ದೇವಿದಾಸ್ ಕಾಪಿಕಾಡ್ ಮತ್ತು ಶರ್ಮಿಳಾ ಕಾಪಿಕಾಡ್ ದಂಪತಿಗಳ ಸುಪುತ್ರ ಇವರು. MBA ಪದವೀಧರರು. ತುಳು ಮತ್ತು ಕನ್ನಡ ಸಿನಿಮಾದಲ್ಲಿ ಈಗಾಗಲೇ ತಮ್ಮ ಅತ್ಯುತ್ತಮವಾದ ಹೆಜ್ಜೆಗಳ ಮೂಲಕ ಈಗಾಗಲೇ ಕಲಾಲೋಕದಲ್ಲಿ ಮಿಂಚಿದವರು. ನೆನೆಸಿ ಇಡೀ ತುಳು ಪ್ರೇಕ್ಷಕರ ಮನಸ್ಸನ್ನು ಗೆದ್ದಿರುವ ದೇವದಾಸ್ ಕಾಪಿಕಾಡ್ ಅವರ ಸುಪುತ್ರ ಅರ್ಜುನ್ ಕಾಪಿಕಾಡ್ ಇವರು ಇದೀಗ ಇಲ್ಲಿಗೆ ಆಗಮಿಸಿರುವುದು ನಮಗೆಲ್ಲ ಅತ್ಯಂತ ಸಂತೋಷವನ್ನು ಉಂಟು ಮಾಡಿದೆ. ಭಾ ಎಂದರೆ ಬೆಳಕು, ಪ್ರತಿಭಾ ಎಂದರೆ ಬೆಳಕಿಗೆ ಪ್ರತಿಯಾದದ್ದು, ಬೆಳಕೇ ಆಗಿರುವಂಥದ್ದು. ಜ್ಞಾನವೇ ಬೆಳಕು ಎನ್ನುವ ಸಂದೇಶವನ್ನು ಹೊತ್ತಿರುವ ಮಂಗಳೂರು ವಿಶ್ವವಿದ್ಯಾನಿಲಯದ ಪ್ರತಿಭೋತ್ಸವವನ್ನು ಇದೀಗ ದೀಪ ಬೆಳಗುವುದರ ಮೂಲಕ
ಮಾನ್ಯ ಕುಲಪತಿಗಳು ಹಾಗೂ ಮುಖ್ಯ ಅತಿಥಿಗಳು ಈ ಕಾರ್ಯಕ್ರಮವನ್ನು ಶುಭಾರಂಭಗೊಳಿಸಬೇಕು ಅಂತ ಅತ್ಯಂತ ಗೌರವದಿಂದ ಅಭಿನಂದಿಸ್ತಾ ಇದ್ದೇನೆ. ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ ಸನ್ಮಾನ್ಯ ಕುಲಪತಿಗಳು, ಮುಖ್ಯ ಅತಿಥಿಗಳಾದ ಅರ್ಜುನ್ ಕಾಪಿಕಾಡ್ ಇವರು, ಕುಲಸಚಿವರಾದ ಸರ್ ಕೆ ಎಂ ಲೋಕೇಶ್ ಇವರು, ವಿದ್ಯಾರ್ಥಿ ಕ್ಷೇಮ ಪಾಲನಾ ನಿರ್ದೇಶಕರಾದ ಸರ್ ಉದಯ ಬಾರ್ಕೂರ್ ಅವರು, ಹಾಗೇನೆ ನಮ್ಮ ವಿದ್ಯಾರ್ಥಿ ಪರಿಷತ್ತಿನ ನಾಯಕರು ಎಲ್ಲ ಸೇರಿ ದೀಪ ಬೆಳಗುವುದರ ಮೂಲಕ ಎರಡು ದಿನಗಳ ಸಾಂಸ್ಕೃತಿಕ ಸಂಭ್ರಮಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದಾರೆ. ಈಗ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಅರ್ಜುನ್ ಕಾಪಿಕಾಡ್ ಇವರಿಗೆ ವಿಶ್ವವಿದ್ಯಾನಿಲಯದ ಪರವಾಗಿ ಗೌರವಾರ್ಪಣೆಯನ್ನು ನಾವು ಸಲ್ಲಿಸುವರಿದ್ದೇವೆ. ತುಳುನಾಡ ಚಕ್ರವರ್ತಿ ಎನ್ನುವ ಬಿರುದಾಂಕಿತ ಅರ್ಜುನ್ ಕಾಪಿಕಾಡ್ ಇವರು ಮುಂಭಾಗದ ಆಸನದಲ್ಲಿ ಉಪಸ್ಥಿತರಿರಬೇಕು ಅಂತ ಅತ್ಯಂತ ಗೌರವದಿಂದ ವಿನಂತಿಸ್ತಾ ಇದ್ದೇನೆ. ಅವರ ಸನ್ಮಾನ ಪತ್ರವರಿಗೆ ಸಮರ್ಪಿಸಿದ ಸನ್ಮಾನ ಪತ್ರ. ತುಳು ರಂಗಭೂಮಿಯ ದಿಕ್ಕನ್ನೇ ಬದಲಾಯಿಸಿದ ತೆಲಿಕೆದ ಬಳ್ಳಿ ದೇವಿದಾಸ್ ಕಾಪಿಕಾಡ್ ಮತ್ತು ಶರ್ಮಿಳಾ ಕಾಪಿಕಾಡ್ ಅವರ ಸುಪುತ್ರರಾಗಿ ಜನಿಸಿದ ನೀವು ಬೆಳ್ಳಿ ಪರದೆಯ ಮೇಲೆ ತಮ್ಮದೇ ಆದ ಛಾಪನ್ನು ಮೂಡಿಸಿ ತುಳುನಾಡ ಚಕ್ರವರ್ತಿ ಎಂದು ಅಭಿಮಾನಿಗಳಿಂದ ಬಿರುದಾಂಕಿತರಾದವರು. ನಟನೆಯಲ್ಲಿನ ಲವಲವಿಕೆ ಮತ್ತು ಲಾಲಿತ್ಯ ಇಂದು ನಿಮ್ಮನ್ನು ಸ್ಟಾರ್ ನಟರ ಸಾಲಿನಲ್ಲಿ ತಂದು ನಿಲ್ಲಿಸಿರುವುದು ನಿಮ್ಮೊಳಗಿನ ನೈಜ ಕಲಾವಿದನಿಗೆ ಸಂದ ಗೌರವ. ಕಲಾವಿದರ ಕುಟುಂಬದಲ್ಲಿ ಜನಿಸಿದ ನಿಮ್ಮಲ್ಲಿ ಕಲೆ ಮತ್ತು ಕಲಾ ತುಡಿತ ಜನ್ಮದತ್ತವಾಗಿದ್ದು ತೆಲಿಕೆದ ಬಳ್ಳಿ ಎನ್ನುವ ತುಳು ಸಿನಿಮಾದಿಂದ ಆರಂಭವಾದ ನಿಮ್ಮ ಸಿನಿ ಪಯಣ ನಿರಂತರ ಯಶಸ್ಸನ್ನು ದಾಖಲಿಸಿದವು. ಕನ್ನಡದ ಬೆಳ್ಳಿತೆರೆಯ ಮೂಲಕ ತಮ್ಮ ಅನನ್ಯ ಪ್ರತಿಭೆಯ ಚಿತ್ತಾರವನ್ನು ಮೂಡಿಸಿದವರು ತಾವು. ತಂದೆ ದೇವದಾಸ್ ಕಾಪಿಕಾಡ್ ನಿರ್ದೇಶನದ ಚಂಡಿಕೋರಿ, ತೆಲಿಕೆದ ಬಳ್ಳಿ ನೂರು ದಿನಗಳಿಗೂ ಮಿಕ್ಕಿ ಪ್ರದರ್ಶನ ದಾಖಲಿಸಿರುವುದು ತುಳು ಸಿನಿಮಾರಂಗಕ್ಕೆ ಹೊಸ ಭರವಸೆಯನ್ನು ಸೃಷ್ಟಿಸಿದ್ದು ಇಂದು ಇತಿಹಾಸ. ನಿಮ್ಮ ಸಾಧನೆಯನ್ನು ಹುಡುಕಿ ಬಂದ ಪ್ರಶಸ್ತಿ ಪುರಸ್ಕಾರಗಳು ಹಲವು. 2014 ರೆಡ್ FM ತುಳು ಫಿಲ್ಮ್ ಅವಾರ್ಡ್ನ ಅತ್ಯುತ್ತಮ ನಟ ಪ್ರಶಸ್ತಿ, ತುಳು ಸಿನಿಮೋತ್ಸವ ಪ್ರಶಸ್ತಿ ಮತ್ತು ರಂಗ್ ಚಿತ್ರದ ನಟನೆಗೆ ಅತ್ಯುತ್ತಮ ನಟ ಪ್ರಶಸ್ತಿ, ಹೀಗೆ ನಿಮ್ಮ ಪ್ರತಿಭೆಗೆ ಸಂದ ಗೌರವಕ್ಕೆ ನಮಗೂ ಹೆಮ್ಮೆ ಇದೆ. ನಿಮ್ಮ ಮುಂದಿನ ಸಿನಿ ಪಯಣದ ಹಾದಿ ಇನ್ನಷ್ಟು ಪ್ರಜ್ವಲಿಸಲಿ ಮತ್ತು ನಿಮ್ಮಿಂದ ಇನ್ನಷ್ಟು ಪರಭಾಷೆಯ ಸಿನಿಮಾಗಳು ಬರಲಿ ಎನ್ನುವ ಹಾರೈಕೆ ನಮ್ಮದು. ಅರ್ಜುನ್ ಕಾಪಿಕಾಡ್ ಇನ್ನು ಮುಂದೆಯೂ ತಮ್ಮ ವೃತ್ತಿ ಜೀವನದಲ್ಲಿ ಯಶಸ್ಸಿನೊಂದಿಗೆ ಮಿಂಚಲಿ ಎಂದು ಹಾರೈಸುತ್ತಾ ವಿದ್ಯಾರ್ಥಿ ಕ್ಷೇಮ ಪಾಲನಾ ನಿರ್ದೇಶನಾಲಯದ ವತಿಯಿಂದ ಗೌರವಾನ್ವಿತ ಕುಲಪತಿಯವರು ಮತ್ತು ಕುಲಸಚಿವರ ಉಪಸ್ಥಿತಿಯಲ್ಲಿ ಈ ಗೌರವವನ್ನು ಸಮರ್ಪಿಸ್ತಾ ಇದ್ದೇವೆ. ನಿರ್ದೇಶಕರು ವಿದ್ಯಾರ್ಥಿ ಕ್ಷೇಮ ಪಾಲನಾ ನಿರ್ದೇಶನಾಲಯ, ಕುಲಸಚಿವರು ಮಂಗಳೂರು ವಿಶ್ವವಿದ್ಯಾನಿಲಯ, ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ವಿದ್ಯಾರ್ಥಿ ಪರಿಷತ್ ಮಂಗಳೂರು ವಿಶ್ವವಿದ್ಯಾನಿಲಯ. ಅತಿಥಿಗಳಾಗಿ ಆಗಮಿಸಿದ ಅವರಿಂದ ಇದೀಗ ಶುಭಾಶಂಸನೆಯ ಮಾತುಗಳನ್ನು ನಾವು ಅಪೇಕ್ಷಿಸ್ತಾ ಇದ್ದೇವೆ. ಅರ್ಜುನ್ ಕಾಪಿಕಾಡ್ ಅವರಿಂದ ಇದೀಗ ಅತಿಥಿಗಳ ನೆಲೆಯಿಂದ
ಮಾತು ಸರ್ ಡಬಾತ್ ನನಗೆ ಟೈಮ್ ಪಾಯಿಂಟ್ ನನಗೆ ಗೊತ್ತಾಗುತ್ತೆ. ವೇದಿಕೆಯಲ್ಲಿ ಇರುವಂತಹ ಎಲ್ಲ ಗಣ್ಯರು ಸೇರಿದಂಥ ಎಲ್ರಿಗೂ ನಮಸ್ಕಾರ. ಸರ್ ಒಂದು ಕನ್ಫ್ಯೂಷನ್ ಇದೆ, ನಾನು ಯಾವ ಭಾಷೆಯಲ್ಲಿ ಮಾತಾಡಬೇಕಂತ. ನನಗೆ ಅಣ್ಣ ಕೊಡೋದೇ ಅದು ಭಾಷೆ, ನಾನು ಅದರಲ್ಲೇ ಮಾತಾಡ್ತೀನಿ. ತುಳುಟೆ ಬಾತರ್ವೇನ್ ಆರ್ ಪಾತೆರ ಬಂದುಲ್ಲೇ ರೀ ಆನ್ಸರ್ ಡ ಪಾತೆರ ಒಂದುಲ್ಲೇ ವಿಷಯನೇ ಗೊತ್ತಿದ್ದೆ ಆರ್ ಪಾತೆರ ಬಂದಿನೇ ನಾನು ಸುರುಕಾದ ದಾದನ ಒಂಜಿ ಭಾಗ್ಯನ ದಾದನ ಸುರುತ್ತ ಭಾಗ್ಯ ಬಂಡ ದೇವರಿಗೆ ಮನಸ್ಸಾದ ದೇವದಾಸ್ ಕಾಪಿಗಾಡ್ರ ನಮ್ಮ ಮಗೆಯಾದೆ ನನ್ನ ಪುಟ್ಟೇನೆ ಎಂಕ್ಲಿಗೆ ಮಾತ್ರ ಒಂಜಿ ದಯಬಂಡ. ನಾನು ನನ್ನ ಡ್ಯಾಡಿ ತುಂಬ ಎಂಕುಲ್ ಭಯಂಕರ ಫ್ರೆಂಡ್ಸ್ ಲಕ್ಕ ದಾದತನಲ್ಲ ಅರ್ಡ ಮಾರಿ ಫ್ರೀ ಆದ ಪಾತೆರೆ. ಸೊ ಹಿಂಗೆ ಪಿರೋಡು ಪಿದೇರ್ದ ಪೂರ ದೇವದಾಸ್ ಕಾಪಿ ಗಾಡ್ ದೇವದಾಸ್ ಕಾಪಿ ಬಾಡ್ನಾಗ ಹೆಂಗೆ ಕೊಂಚ ಆಶ್ಚರ್ಯ ಆಗಿನಿ ಒಂದು ವಿಷಯ ಯಾನು ದಾದಂಡಲ್ಲಾರೇನು ಲೈಟ್ ಆದ್ಯತ್ತು ಅಂದೇನ ಅದು ಪಿದೇ ದಕ್ಕುಲರೇನು ನಿಜವಾದ ದಾದನ ಆರು ಕೊಡ್ತೀನಂಚಿಂದ ಕೊಡುಗೆ ಮುಪ್ಪತ್ತೊಂಜು ವರ್ಷದಿಂಚ ಆರು ಬೆನ್ನಿ ಬೆಂತಿ ನಂಚಿಂದ ತುಳು ರಂಗಭೂಮಿಗೆ ಐತನೇ ಒಂಜಿ ದಾದನ ನಡೆಪಾಯಿ ಆದ ಎಂಕುಲು ಸಿನಿಮಾ ರಂಗಡ ಒಂಜಿ ಬೆನೊಂದುಲ್ಲ. ಸೊ ಸುರುಕಾದ ಯಾನೆನ್ನ ಪಪ್ಪ ದೇವದಾಸ್ ಕಾಪಿಗಾರ್ಗೆ ಯಾನು ಧನ್ಯವಾದ ಬನ್ಪೆ. ಇನ್ನಿಕ್ಕೆ ಹೆಂಚಿನ ಎತ್ತಿನ ದಾಂಡಲ್ಲ ಐಕ ಕಾರಣ ಎನ್ನ ಮಮ್ಮಿಲ ಡ್ಯಾಡಿಲ್ಲ ನನ್ನ ಡ್ಯಾಡಿ ದೇವದಾಸ್ ಕಾಪಿಕಾರ್ಡ್ ಹಾಗೂ ಶರ್ಮಿಲ ಕಾಪಿಕಾರ್ಡ್ ನನ್ನ ಅಮ್ಮ. ಸರ್ ಆ್ಯಕ್ಚುಲಿ ಯೂನಿವರ್ಸಿಟಿ ಮತ್ತು ನನಗೆ ತುಂಬ ಒಂದು ನಂಟಿದೆ. ವಿ ಹ್ಯಾಡ್ ಒನ್ ಕೋರ್ಸ್ ಎಮ್ ಬಿ ಎ ಉಪನಾಗ ಒಂಜಿ ಕೋರ್ಸ್ ಎಂಕ್ಲಿಗೆ ಪಿದೇದ ಕಾಲೇಜ್ ಇರ್ದು ಮನ್ಪರಿತ್ತೇನೆ. ಸೊ ಐಟ್ ಫಿಸಿಕಲ್ ಎಜುಕೇಷನ್ದ ಎಕ್ಸಾಮಿನೇಷನ್ ಹೆಂಗೆ ಯೂನಿವರ್ಸಿಟಿ ಬರ ಇರುತ್ತೇನೆ. ಸೊ ಯಾನು ಇಡೀ ಯೂನಿವರ್ಸಿಟಿಗೆ ಸ್ಯಾಟರ್ಡೆ ಸ್ಯಾಟರ್ಡೆ ಕ್ಲಾಸ್ಗೆ ಬರೋಂದಿತ್ತೆ ಪೂರ ಆಂಡ್ ತೆಲಿಕೆದ ಬಳ್ಳಿ ಅನ್ನ ಫಸ್ಟ್ದ ಪಿಕ್ಚರ್ ತೂತಾರೆ ತೆಲಿಕೆದ ಬಳ್ಳಿ ಹಾಂ ತೆಲಿಕೆದ ಬಳ್ಳಿ ಫಸ್ಟ್ದ ಪಿಕ್ಚರ್ December 6th ರಿಲೀಸ್ ಆನಿ ಎಕ್ಸಾಮ್ ಮುಲ್ಪೆಂಗ್ ಯಾನ್ ದಾದ ಅಂದ ಮನ್ಪುನ್ ಈ ಮೇಟ್ರಿ ಡ್ಯಾಡಿ ಬಂದಲ್ಲಿ ಓದುದಾತ ನಮಾರೆ ದಯಪಂಡ ನನ್ನ ಡ್ಯಾಡಿ ಎಜುಕೇಷನ್ ತುಂಬ ಒತ್ತು ಕೊಡ್ತಾ ಇದ್ರು ಸರ್. ಹಿ ಯೂಸ್ ಟು ಆಲ್ವೇಸ್ ಸೇ ಇಟ್ಸ್ ಗುಡ್ ಟು ಬಿ ಆನ್ ಆ್ಯಕ್ಟರ್ ಇಟ್ಸ್ ಆಲ್ವೇಸ್ ಗುಡ್ ಟು ಬಿ ಆನ್ ಎಡ್ಯುಕೇಟೆಡ್ ಆ್ಯಕ್ಟರ್ ವೆನ್ ಯು ಆರ್ ಎಡ್ಯುಕೇಟೆಡ್ ವಿತ್ ಸಮಥಿಂಗ್ ವೆನ್ ಯು ನೋ ವಾಟ್ ಯು ಡೂಯಿಂಗ್ ಇಸ್ ರೈಟ್ ಆ್ಯಂಡ್ ವಾಟ್ ಇಸ್ ರಾಂಗ್. ಸೊ ಫಾರ್ ದ್ಯಾಟ್ ಎಜುಕೇಷನ್ ತುಂಬ ಇಂಪಾರ್ಟೆಂಟ್ ಮಸ್ತ್ ಇಂಪಾರ್ಟೆಂಟ್. ಸೊ ಅವು ಹಿಂಗೆ ಏಪಲ ಬಂದಿತ್ತೀರ ದಾದನ ಗೊತ್ತಿಜಿ ದೇವರ್ನ ದಯನ ದಾದನ ದುಮ್ನಾನಿ ಹೋದು ಫ್ಲೆಕ್ಸ್ ಕಟ್ಟೊಂದಿತ್ತೆ ನನ್ನ ಪಿಕ್ಚರ್ದ ತೆಲಿಗೆದ ಬಳ್ಳಿದ ಮನದಾನಿ ಇವತ್ತು ಮೂಲ ಎಕ್ಸಾಮ್ ಬರತ್ತೆ ದೇವರ ದಯಟಿ ಎಲ್ಪತ್ತಾಜಿ ಮಾರ್ಕ್ ತೆಗಿದೀನಿ. ಐ ಕ್ಯಾನ್ ಎರೆಗೆ ಥ್ಯಾಂಕ್ಸ್ ಮನೋಡೊಂದು ಗೊತ್ತಿಜಿ ಯೂನಿವರ್ಸಿಟಿ ನಮ್ಮ ಹೆಂಗೆ ಕಲ್ಪಾದಿ ನಂಚಿಂದ ಗುರುಕುಲಿಗೆ ಅತ್ತು ದೇವರಿಗೆ ಥ್ಯಾಂಕ್ಸ್ ಮನೋಡೊಂದು ಗೊತ್ತಿಜಿ ಅಂಡ್ ಎಲ್ಪತ್ತಾಜಿ ಮಾರ್ಕ್ ದೇದೆ ಡ್ಯಾಡಿ ಐತ ದಿಸೆಟ್ ಹೆಂಗೆ ಒಂಜಿ ಕಾರ್ಲ ಗಿಫ್ಟ್ ಮಲ್ತಿತ್ತೀರಿ. ಸೊ ಅವು ಹೆಂಗೆ ಏಪಲ ಮರಪರ ಅಬ್ಬಜಿ. ಸೊ ಎನ್ನ ಸಿನಿಮಾ ಪ್ರಯಾಣ ಮುಲ್ಪರ್ದೆ ಸ್ಟಾರ್ಟ್ ಆತೀನಿ ಮಸ್ತ್ ನಂಟುಂಡು. ಇತ್ತೀಚೆಗೆ ತುಮಾರು ಸಿನಿಮಾಲು ಪುರ ಬರೋಂದುಂಡು ಬೇತೆ ಬೇತೆ ನಮ್ಮನೆ ತಪ್ಪುತ್ತಾರೆ ಚಂಡಿಗೋರಿ ತೂತಾರ ತೂತಾರ ಅವನು ಒಂಜಿ ಭಾರಿ ವಿಶೇಷ ದುಂಬು ಚಂಡಿ ಕೋರ್ ರಂಗ್ ಪಿಕ್ಚರ್ ಮಲ್ ತೂಪುನಾಗ ಪಿಲಿ ಇಂದು ಬಂಡಿರೆ ನಾನು ಪೂರ ಓಹ್ ತುಳುನಾಡ ಪಿಲಿ ಮಾರ ಅವಲಿ ಮಾರ ಅಂಚೆ ಅಂಚೆ ಚಂಡಿಗೋರಿ ಮಲ್ತೆ ಕೋರ್ ಇಂದು ಬಂಡ್ರೆ ಸ್ಟಾರ್ಟ್ ಮಲ್ತೀರಿ ಎಲ್ಲೆಲ್ಲ ಜೋಕ್ಲು ನಾನು ತುಂಬ ಕಾರ್ಯಕ್ರಮ ಓಡ್ತಾ ಇದ್ದೆ ಸರ್. ರಂಗ್ ಸಿನಿಮಾ ಒಂದು ಸ್ಪ್ಲಿಟ್ ಪರ್ಸನಾಲಿಟಿ ಮೇರೆ ಆಗಿರೋದು ಅದೊಂದು ಒಂದು ಹುಳಿ ಬಗ್ಗೆ. ಸೊ ಚಂಡಿ ಕೋರಿ ಅಂತ ಸಿನಿಮಾ ಮಾಡಿದೆ ಅದರಲ್ಲಿ ಕೋರಿ ಯಾವುದೇ ರೀತಿಯಲ್ಲಿ ಇರಲಿಲ್ಲ ಆದರೆ ಮಾಡಿದೆ ಚಂಡಿ ಕೋರಿ ಅಂತ ಸಿನಿಮಾ ಮಾಡಿದೆ. ಎಲ್ಲೆಲ್ಲೇ ಫಂಕ್ಷನ್ ಪೋನಾಗ ನಡೆದೊಂದು ಬಂದಾಗ ಎಲ್ಲೆಲ್ಲೇ ಜೋಕ್ಲು ಬಂದ್ವಿ ಅಲ್ಲೇ ಕೋರಿ ಕೋರಿ ಅಲ್ಲೇ ಕೋರಿ ಯಾನು ದಾದ ಅಂದು ಬಂದ್ವಿ ಮಾತ್ರ ಅವೇ ಪ್ರೀತಿ ಅಭಿಮಾನ ಹೆಂಕ್ ದಾದನ ಒಂಜಿ ತುಳು ಚಿತ್ರ ರಂಗಡ ಒಂಜಿ ಸ್ಥಾನಮಾನನ ಕೊರ್ತುಂಡು ಅವೇ ಸ್ಥಾನಮಾನಡ್ ದಾದನ ಭಾಗ್ಯನ ದಾದನ ಭೈರಪ್ಪ ಸರ್ನ ಬರಿಟು ಕುಲ್ಲು ನಂಚಿಂದ ಒಂಜಿ ಯೋಗ್ಯ ಹಿಂಗೆ ಭಾಗ್ಯ ತಿಕ್ಕಂಡು. ಸೊ ಐ ಕ್ಯಾನ್ ನಿಕ್ಲಿಗ ಮಾತಾಡಿಕ್ಲ ತರ ತಗ್ಗಾದ ಧನ್ಯವಾದ ಬನ್ಪೆ. ಪ್ರತಿಯೂರಿಲ್ಲ ಬನ್ಪೇರಿ ಸಿನಿಮಾ ರಂಗ ಬಂಡ ಕಷ್ಟದ ರಂಗ ಅಂದ್ ಕಂಡೀಷನ್ಸ್ ಅಪ್ಲೈಡ್ ನಂಕು ಆ ರಂಗದ ಮಿತ್ತು ಭಕ್ತಿ ಬೋಡು ಮೋಕೆ ಬೋಡು ಯಾನ್ ದಾದಂಡಲ್ಲ ಸಾಧನೆ ಮನ್ಪೆ ಬನ್ಪಿನ ಒಂಜಿ ಹಠ ಬೋಡು ಖಂಡಿತವಾದ್ಲ ದೇವದಾಸ್ ಕಾಪಿಕಾಡ್ ನ ಮಗೆಯಾದ ಹಿಂಗೆ ಚಿತ್ರರಂಗಕ್ಕೆ ಬರ್ರೆ ಸುಲಭ ಆತ ನಂದು ಯಾನ್ ಪನ್ಪುಜಿ ನನಗೆ ನನ್ನ ತಂದೆ ದೇವದಾಸ್ ಕಾಪಿಕಾಡ್ ಅಂತ ಸಿನಿಮಾ ರಂಗಕ್ಕೆ ಬರಲಿಕ್ಕೆ ಯಾವುದು ಈಸಿ ಟಿಕೆಟ್ ಸಿಕ್ಕಿಲ್ಲ ಸರ್. ನಾನು ಆಡಿಷನ್ ಕೊಟ್ಟಿದ್ದೀನಿ ಒಂಜಿ ವರ್ಷ ಮುಟ್ಟ ಬಾಂಬೆಡು ಕಂಟಿನ್ಯೂಸ್ ವರ್ ನೈನ್ ಅವರ್ಸ್ ದಿನಕ್ಕೆ 9 ಗಂಟೆದಲ್ಲಕ ಯಾನು ಟ್ರೈನಿಂಗ್ ಪೋಂದಿತ್ತೆ ಫೈಟ್ಸ್ಗೆ ಅವಡು ಆ್ಯಕ್ಟಿಂಗ್ ಕ್ಲಾಸಿಗೆ ಅವಡು ಪೋಂದಿತ್ತೆ ಅನ್. ಸೊ ಎಂಕಲ ಮಸ್ತ್ ಭಂಗ ಬರ್ರೆ ತಿಕ್ಕಿದ್ದೀನಿ ಕೆಲವೊಂದು ಸತಿ ನೆರಡೆಲ್ಲ ತಿಂತೆ
ಡ್ಯಾಡಿನ ಕೈಟು. ಸೊ ಅವ್ರನ್ನ ಮಗೆ ಅಂದ ಬಂದದ ಹಿಂಗೆ ಹೋಗು ರೀತಿದ್ದಲ್ಲ ಶಾರ್ಟ್ಕಟ್ ಸಿಕ್ಕಿಜ್ಜಿ. ಸೊ ಏರಿಗೆ ಮಾತ್ರ ಸಿನಿಮಾ ರಂಗಡಿ ಇಂಟ್ರೆಸ್ಟ್ ಉಂಡ ಖಂಡಿತವಾದ್ಲ ಆ ಇಂಡಸ್ಟ್ರಿದ ಮಿತ್ತ ಭಕ್ತಿದಿಲೆ ಮೋಕೆದಿಲೆ ಅಂದ ಆದಂಡಲ್ಲ ಸಾಧನೆ ಮನ್ಪೆ ಮನ್ಪಿನ ಒಂಜಿ ಛಲದಿಂಡ ಖಂಡಿತವಾದ್ಲ ತುಳು ಚಿತ್ರರಂಗ ನಿಕ್ಲೆಗ್ ಬಾಕಿಲ್ ಓಪನ್ ಬಂತದ ಖಂಡಿತ ಒಪ್ಪುಂಡು. ಪ್ರತಿ ವರ್ಷ ಹೆಂಗಲು ಸಿನಿಮಾ ಮಲ್ತೊಂದಪ್ಪ ಈ ವರ್ಷಲ್ಲಿ ಒಂಜಿ ಸಿನಿಮಾ ಮಂತೊಂದಲ್ಲ ಪುದರ್ಮಿನಿ ಗೊತ್ತು ನಿಕ್ಲೆ ಗೆರೆ ಕಂಡಲ್ಲ. ಓ ದೆತ್ತು ಬೈ ನೆರ್ಲ ಕಾಣ್ ಹೆಂಕಿ ನಾನು ಬರುವಂತ ಸಿನಿಮಾ ಅರೆ ಮರ್ಲೇರ್ ಐಟ ಮರ್ಲತ್ತೆಂಕ್ ಸರಿ ಉಲ್ಲೇನ್ ದಯಮಂತ ನನ್ನ ಪಿಲಿ ಕೋರಿ ಮರ್ಲೆ ಅಂದು ಒಂಜಿ ಬನ್ನೋಡ್ಸ್ ಸರಿ ಉಲ್ಲೇನ್. ಸೊ ಅರೆ ಮರ್ಲೇರ್ ಬಂದು ಪಿಕ್ಚರ್ಲ ರೆಡಿ ಆತನ ಐಕಲ ನಿಕಲ್ ಮಾತೆರ್ಲ ಪ್ರೋತ್ಸಾಹನೆ ಕೊಡೋದು ದಯಪಂಡ ಯಾಮ್ ಪೋಯಿನ ಅಲ್ಪ ಈ ಪಾತೆರ ನೀ ಏಪಲ್ಲ ಪನ್ಪೆ ನಮ್ಮ ತುಳು ಸಿನಿಮಾನೆ ನಮ್ಮ ತುಳು ತಕ್ಕಲು ಎತ್ತುವೋಡು ಈತ ಮಲಯಾಳಂ ಸಿನಿಮಾ ಈ ಮಟ್ಟಗೀತ ಬೆಳೆಯೋಡು ದಾಂಡ ನಮ್ಮ ಮಲಯಾಳ ಆಯ್ತ ಪ್ರೇಮಿ ನಕಲು ಸಿನಿಮಾ ತೂಪು ನಕಲು ಪೂರೈಕ್ ಒಂಜಿ ಸಹಕಾರ ಕೊಡದು ಸಿನಿಮಾ ಅಂತೂ ಏರಿ ಇನ್ನಿಕ್ಕೆ ವಾ ಮಟ್ಟಗೆ ಬೋತು ನಾವು ಅಂಚೆನೆ ತುಳು ಸಿನಿಮಾ ರಂಗಗಳ ಖಂಡಿತವಾದ ನಮ್ಮ ತುಳು ಏರು ತೂಯೇರು ದಾಂಡ ಐಕ್ಲ ಎಡ್ಡೆ ಫ್ಯೂಚರ್ ಉಂಡು ಹೊಸ ಹೊಸ ಬರಪಿನ ಪ್ರತಿಭೆಗಳ ಐಟ ಒಂಜಿ ಎಡ್ಡೆ ಸ್ಕೋಪ್ ಉಂಡು ಪನ್ಪಯನ್. ಸೊ ಪ್ರತಿ ಊರಿಲ್ಲ ಪಿಕ್ಚರ್ ತೂಲೆ ಎಲ್ಲೆಂಜಿ ಬರ್ಪಿನಂಚಿಂದ ಅರೆ ಮರ್ಲೇರಿ ಅನ್ನ ಸಿನಿಮಾ ದಯಮಲ್ತು ತೂಲೆ ಐದು ಪಕ್ಕ ನೆಕ್ಸ್ಟ್ ಇದ ಇವತ್ತಿನವರೆಗೂ ನಾನು ಆ ಹೆಸರು ಹೇಳಿಲ್ಲ. ನಾನು ನೆಕ್ಸ್ಟ್ ಮಾಡುವಂಥ ಸಿನಿಮಾ ಯಾ ನಿನ್ನ ಮುಟ್ಟ ಓಲ್ ಎನಾಸ್ ಮಂದಿಜಿ ಮೂಲ್ ಮನ್ಪೊಡೆ ಮನ್ಪೊಡೆ ಶೇ ಉಂತಿ ಜರ ಅಂದತ ಮನೋಡೆ ಜಬರ್ದಸ್ತ್ ಶಂಕರೇ. ಸೊ ನಿಖಲ್ ನಮ್ಮ ಮಾತೇರ್ನಲ್ಲ ಸಹಕಾರ ಪ್ರೀತಿ ಆ ಪಿಕ್ಚರ್ಗೆ ಒಪ್ಪಡು ದಾದನ ಪನ್ಲಾಕ ಒಂದು ದಾದ ಮಂಡರಿ ಸಾಂಗ ಈತ ಜನ ಇರ್ ಕೂಡ ಅವಲು ಒಬ್ಬರು ಚೆನ್ನಾಗಿ ಸಾಂಗ್ ಬಂಡ ಸಾಂಗ್ ಬನ್ನೋಡ ಅವು ಸಾಂಗ್ ಬನ್ನೋಡು ಹಾ ಮಟ್ಟ ತಗೊಂಡು ಸರ್ ಹಾಗಾದ್ರೆ ನಿಮ್ಮ ಪರ್ಮಿಷನ್ ಜೊತೆ ಒಂದು ಹಾಡು ಆಡ್ತೀನಿ ಸರ್ ಒನ್ ಲೈನ್ ಬನ್ನೋಡ ಎಲ್ಲ ಪೋಚೆ ಮಾರ್ರೆ ಮರ್ಯಾದಿ ಬೋವೆನ್ನ ಮಟ್ಟದ ಪುಣ್ಯ ನಿನ್ನ ಗುಟ್ಟು ಯಾನು ಪಿಂದೊಂಡೇನೆ ಗುಟ್ಟುಡೆ ಕನ್ನಡೆ ನನ್ನ ಕಟ್ಟುಪಾಡ್ಯಾಲೇ ಉಡಲ ಬಾಕಿಲು ದಡಬಡ ಬಟ್ಟ್ಯಾಲೇ ನಿದಿರದ ಕನ್ನಡು ಏನನ್ನ ಲೆತ್ತಾಲೇ ಸರ ಸರ ಸಡಗರಡು ಯಾನು ಬಾಗಿಲು ಜತ್ತೇನೆ ಮಟ್ಟದ ಪುಣ್ಯ. ಥ್ಯಾಂಕ್ ಯು ಸೋ ಮಚ್ ಕೊಡೋರ ಕೊಡೋವರ ಏನಾನು ಈ ವೇದಿಕೆಡು ಈತ ಹಿರಿಯ ಒನ್ಸ್ ಮೋರ ಏತು ಬಂಗಡ ಬಂತೆ ಬಂದು ಹೆಂಕ್ ಮಾತ್ರ ಗೊತ್ತು ಡೈಲಾಗ ಅಯ್ಯೋ ಒಂದು ಡೈಲಾಗ್ ಒಂದು ಬಂದ್ಬಿನಿ ಸರಿ ರಂಗ ಬಿಚ್ಚಾರ್ದು ಒಂದು ಡೈಲಾಗ್ ಬಂದ್ಪ್ಯಾನ್ ಡ್ಯಾನ್ಸಾ ನಿಖಲ್ ಬುಡ್ನೈತೆ ನಾನು ಇಡೀ ಪಿಕ್ಚರೇ ಮಲ್ಪೋವರ ಡೈಲಾಗ್ ಬಂದ್ಪೆ ಅವೇ ರಂಗ ಬಿಚ್ಚಾರ್ದ ಡೈಲಾಗ್ ಬಂದ್ಪೆ ಏನೀಡೆ ಬೈದಿನ ವೇಷದ ಪಿಳಿಯತ್ ಕಾಡುದ ಪಿಳಿಯತ್ ಏಡಿ ಕಾಡುಗೆ ಕಾಡು ನಡಗವನನ್ನೂದು ಪಿಳಿತ ಬಲಪ್ಪನ ಬಲಿಪ್ಪೆ ಆ ಬಲಿಪ್ಪೆ ರಂಗ ಬಿಚ್ಚಾರ್ದ ಡೈಲಾಗ್ ಮೈಕ್ಲ ಬರ್ಚಿತ್ತು ನಡೆಯನ್ನೆ ತೀರ್ತಬೋದಿತ್ತು ನಾನು ಡೈಲಾಗ್ ಬಂದಾಗ. ಸೊ ಪ್ರತಿಯೊಂದು ತುಳು ಸಿನಿಮಾ ತೂಲೆ ಕುಡೋರ ಏನನ್ನು ಈ ವೇದಿಕೆಡು ಈತು ಹಿರಿಯ ಗಣ್ಯರ ನನ್ನೊಡು ಕುಲ್ಲಾದು ಸನ್ಮಾನ ಮಲ್ತಾರೆ ಪೋಯ್ ವರ್ಷ ಎನ್ನ ಡ್ಯಾಡಿಗೆ ಟಾನಿಕ್ ಕೊರಿಯಾರು ಎಂಕಲ್ ಸನ್ಮಾನ ಮಂತಿನ ಬಂಡ ಎನ್ನ ಡ್ಯಾಡಿ ಏಪಲ ಬಂದ್ಬಿನ್ ಟಾನಿಕ್ ಕೊರ್ಪಿನ ಎಂದು ಆರ್ಟಿಸ್ಟ್ ನಕ್ಲಿಗೆ ಪೋಯ್ ವರ್ಷ ಡ್ಯಾಡಿಗೆ ಟಾನಿಕ್ ಕೊರಿಯಾರು ಅಂಚ ಬರ್ಸ ಪಿಚ್ಚರ್ ಮಂತೇರು ಈ ಸತಿ ಎಂಕ್ ಟಾನಿಕ್ ಕೊರಿಯಾರ ಎಂ ಬರ್ಪಿನ ಈ ವರ್ಷ ಖಂಡಿತವಾದ್ಲೇ ಏನಾರ್ದು ಏತ ತೀರುನಾಥ ನಿಕ್ಲೇನ್ ಎಂಟರ್ಟೈನ್ ಮನ್ಪರ ಟ್ರೈ ಮಲ್ಪೆ ನಿಕಲ್ ಆಶೀರ್ವಾದ ಪ್ರೀತಿಯನ್ನು ಮಿತ್ತು ಪಡ್ಬಂದು ಎನ್ನ ಪಾತ್ರ ಮುಗಿದು. ಥ್ಯಾಂಕ್ ಯು ತುಂಬ ಪ್ರೀತಿಯ ಮಾತುಗಳಿಗಾಗಿ ಅರ್ಜುನ್ ಕಾಪಿಕಾಡ್ ಅವರಿಗೆ ಸೊಲ್ಮೇಲು. ಇದೀಗ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದವರು ನಮ್ಮ ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ಕುಲಪತಿಗಳಾದ ಪ್ರೊಫೆಸರ್ ಕೆ ಭೈರಪ್ಪ ಅವರು. ಅವರನ್ನು ಸಭೆಗೆ ನಾನು ವಿಶೇಷ ಪರಿಚಯಿಸಬೇಕಾಗಿಲ್ಲ, ಯಾಕಂದರೆ ತಮಗೆಲ್ಲ ಗೊತ್ತೇ ಇದೆ. ವಿದ್ಯಾರ್ಥಿಗಳ ಕಾರ್ಯಕ್ರಮ ಅಂದರೆ ಅವರು ಅದು ಎಷ್ಟು ಚೆನ್ನಾಗಿ ಆಗಬೇಕು ಮತ್ತು ಅದು ನಿರಂತರವಾಗಿ ನಡೀತಾ ಇರಬೇಕು ಅಂತ ಅಪೇಕ್ಷೆ ಪಡುವವರು. ವಿದ್ಯಾರ್ಥಿಗಳ ಸೃಜನಶೀಲತೆ, ಅವರ ಕ್ರಿಯಾಶೀಲತೆ, ಇವುಗಳ ಬಗ್ಗೆ ವಿಶೇಷ ಕಾಳಜಿ ಉಳ್ಳಂಥ ಒಬ್ಬರು ಕುಲಪತಿಗಳು ನಮ್ಮ ಜೊತೆಗಿರುವುದು ನಮಗೆ ಅತ್ಯಂತ ಸಂಭ್ರಮದ ಸಂಗತಿ. ವಾಸ್ತವದಲ್ಲಿ ವೈಯಕ್ತಿಕವಾಗಿ ಅತ್ಯಂತ ಒತ್ತಡದ ಸಮಯದಲ್ಲಿದ್ದಾರೆ ಅವರು.
ಆದರೂ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳ ಸಂಭ್ರಮ, ಅದರಲ್ಲಿ ನಾನು ಇರಬೇಕು ಎನ್ನುವುದು ಆ ಕಾಳಜಿಯಿಂದ ಅವರು ಇದೀಗ ಈ ಸಮಾರಂಭದಲ್ಲಿ ಬಂದಿದ್ದಾರೆ ಮತ್ತು ವಿಶೇಷವಾಗಿ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಕಾಲೇಜಿನ ಎಲ್ಲ ರೀತಿಯ, ಅದು ಶೈಕ್ಷಣಿಕ ಇರಬಹುದು, ಅದು ಕಲಾಪ್ರೀತಿಯ ಸಂಗತಿಗಳಿರ್ಬೋದು, ಇಲ್ಲಿರತಕ್ಕಂಥ ಬೇರೆ ಬೇರೆ ಅಧ್ಯಯನ ಪೀಠಗಳ ಕೆಲಸ ಕಾರ್ಯಗಳಿರ್ಬೋದು, ಇಲ್ಲಿ ನಡೆಯುವ ಸಂಶೋಧನಾ ಚಟುವಟಿಕೆಗಳಿರ್ಬೋದು, ಈ ಆವರಣದ ಸಮೃದ್ಧಿಯ ಸಂಗತಿಗಳಿರ್ಬೋದು, ಈ ಆವರಣದ ಸೌಂದರ್ಯದ ಸಂಗತಿಗಳಿರ್ಬೋದು, ಹೀಗೆ ಅನ್ಯಾನ್ಯ ಬೇರೆ ಬೇರೆ ನೆಲೆಗಳಲ್ಲಿ ಈ ವಿಶ್ವವಿದ್ಯಾನಿಲಯವನ್ನು ಹೇಗೆ ನಾವು ಎತ್ತರಿಸಬಹುದು, ಈ ವಿಶ್ವವಿದ್ಯಾನಿಲಯದ ಘನತೆಯನ್ನು ಎತ್ತಿ ಹಿಡಿಯಬಹುದು ಅಂತ ಯೋಚನೆ ಮಾಡುತ್ತಿರುವ ಒಬ್ಬರು ಸಹೃದಯಿ ಕುಲಪತಿಗಳು ನಮ್ಮ ಜೊತೆಗಿರುವುದು ಅತ್ಯಂತ ಸಂಭ್ರಮದ ಒಂದು ಸಂಗತಿ ಕೂಡ. ಅವರು ಎಲ್ಲ ಆಡಳಿತಾತ್ಮಕ ಒತ್ತಡದ ನಡುವೆಯೂ ಕೂಡ ತನ್ನ ಸಂಶೋಧನೆಯ ಚಟುವಟಿಕೆಗಳನ್ನು ನಿರಂತರವಾಗಿ ನಡೆಸ್ತಾ ಇದ್ದಾರೆ. ಈಗಾಗಲೇ ಪ್ರೊಫೆಸರ್ ಉದಯ್ ಬಾರ್ಕೂರ್ ಅವರು ಉಲ್ಲೇಖಿಸಿದ ಹಾಗೆ ಅವರಿಗೆ ಈ ವರ್ಷದ ಸಿ ವಿ ರಾಮನ್ ಜನ್ಮಶತಮಾನೋತ್ಸವ ಪುರಸ್ಕಾರವೂ ಕೂಡ ಒದಗಿರುವುದು ಈ ವಿಶ್ವವಿದ್ಯಾನಿಲಯದ ಘನತೆಯನ್ನು ಗೌರವವನ್ನು ಹೆಚ್ಚಿಸಿದೆ. ಅವರು ಇದೀಗ ಅಧ್ಯಕ್ಷರಾಗಿರುವುದು ಮತ್ತು ಅವರ ಮಾತುಗಳನ್ನು ಕೇಳುವುದಕ್ಕಾಗಿ ನಾವೆಲ್ಲ ಕಾದಿದ್ದೇವೆ. ಸರ್, ಅಧ್ಯಕ್ಷೀಯ ಮಾತುಗಳನ್ನು ನೀಡಬೇಕು ಅಂತ ವಿನಂತಿಸ್ತಾ ಇದ್ದೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯ ಮೇಲೆ ಆಸೀನರಾಗಿರತಕ್ಕಂತಹ ತುಳುನಾಡ ಯುವ ಚಕ್ರವರ್ತಿ ಅರ್ಜುನ್ ಕಾಪಿಕಡ್ರವರೇ ಹಾಗೂ ನಮ್ಮ ವಿಶ್ವವಿದ್ಯಾನಿಲಯದ ಕುಲಸಚಿವರಾದಂತಹ ಪ್ರೊಫೆಸರ್ ಕೆ ಎಂ ಲೋಕೇಶ್ ರವರೇ, ವಿದ್ಯಾರ್ಥಿ ಕ್ಷೇಮ ಪಾಲನ ನಿರ್ದೇಶಕರಾದಂತಹ ಪ್ರೊಫೆಸರ್ ಬಾರ್ಕೂರ್ ಉದಯ್ರವರೇ ಮತ್ತು ವಿದ್ಯಾರ್ಥಿ ಪರಿಷತ್ನ ಅಧ್ಯಕ್ಷರು ಆದಂತಹ ಶ್ರೀ ದಿವಾಕರ ಶೆಟ್ಟಿಯವರೇ, ಉಪಾಧ್ಯಕ್ಷರಾದ ಶ್ರೀ ಶ್ಯಾಮ್ ಪ್ರಸಾದ್ ರವರೇ, ಕಾರ್ಯದರ್ಶಿಗಳಾದಂತಹ ಶ್ರೀ ಸುನಿಲ್ ರವರೇ, ಸಹಕಾರ್ಯದರ್ಶಿ ಶ್ರೀ ವೀರೇಂದ್ರ ಮೊಗವೀರರವರೇ, ಕುಮಾರಿ ಸುಕ್ಷಿತಾ ರಾವ್ ರವರೇ, ಶ್ರೀ ಅಶೋಕ್ ರವರೇ, ವೇದಿಕೆ ಮುಂದೆ ಆಸೀನರಾಗಿರತಕ್ಕಂತಹ ನಮ್ಮ ಅಧ್ಯಾಪಕ ಮಿತ್ರರೇ, ವಿದ್ಯಾರ್ಥಿ ಬಂಧುಗಳೇ, ಆಹ್ವಾನಿತರೇ ಮತ್ತು ಮಾಧ್ಯಮ ಮಿತ್ರರೇ, ನಮ್ಮ ವಿದ್ಯಾರ್ಥಿ ಕ್ಷೇಮ ಪಾಲನಾ ನಿರ್ದೇಶಕರು ಆದಂತಹ ಶ್ರೀ ಬಾರ್ಕೂರ್ ಉದಯ್ರವರು ಹೇಳಿದಾಗೆ ಈ ಸಂಭ್ರಮ ಸಮಾರಂಭ ವಿದ್ಯಾರ್ಥಿಗಳಿಗೆ ಒಂದು ವಿಶೇಷವಾದದ್ದು. ಈ ಸೆಮಿಸ್ಟರ್ ಅಥವಾ ಈ ಶೈಕ್ಷಣಿಕ ವರ್ಷದ ಮುಕ್ತಾಯವನ್ನು ಹೇಳುವಂಥದ್ದು ಮತ್ತು ಎಲ್ಲ ವಿಭಾಗಗಳ ವಿದ್ಯಾರ್ಥಿಗಳು ಕೊನೆಯ ಬಾರಿಗೆ ಒಟ್ಟಾರೆ ಸೇರಿ ನಕ್ಕು ನಲಿದು ತಮ್ಮ ಅನುಭವಗಳನ್ನು ಹಂಚಿಕೊಳ್ಳುವಂತಹ ಒಂದು ವಿಶೇಷವಾದಂತಹ ಸಮಾರಂಭ ಇದು ಅಂತ ಹೇಳಿದರೆ ತಪ್ಪಾಗಲಾರದು. ಅರ್ಜುನ್ ಕಾಪಿಕಡ್ ಅವರು ಹೇಳಿದಾಗೆ ಕಳೆದ ವರ್ಷ ಅವರ ತಂದೆಯವರಿಗೆ ಸನ್ಮಾನವನ್ನು ನಾನು ಮಾಡಿದ್ದೆ, ಈಗ ಅವರ ಪುತ್ರ ಉದಯೋನ್ಮುಖ ನಟ ಅವರಿಗೆ ಸನ್ಮಾನ ಮಾಡುವಂಥ ಭಾಗ್ಯ ನನ್ನದಾಗಿದೆ. 2 ವರ್ಷಗಳ ಹಿಂದೆ ನಮ್ಮ ಶ್ರೀಮತಿ ವಿನಯ್ ಪ್ರಸಾದ್ ಅವರ ತಮ್ಮ ಆದಂತಹ ರವಿಪ್ರಸಾದ್ ಅವರು ಬಂದಿದ್ದರು ಇದೇ ಕಾರ್ಯಕ್ರಮಕ್ಕೆ. ಹಾಗಾಗಿ ಈ ಸಂಭ್ರಮ ಪ್ರತಿ ವರ್ಷವೂ ಒಂದು ವಿಶೇಷತೆಯನ್ನು ಪಡ್ಕೊಂಡು ಬಂದಿದೆ. ನಮ್ಮ ಈ ಸಮಾರಂಭದ ನಿರೂಪಣೆಯನ್ನು ಮಾಡ್ತಿರತಕ್ಕಂತಹ ಡಾಕ್ಟರ್ ಕುಂಬ್ಳೆಯವರು ಒಂದು ಮಾತನ್ನು ಹೇಳಿದರು ನನ್ನ ಬಗ್ಗೆ, ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳ ಕಾರ್ಯಕ್ರಮ ಅಂದರೆ ಕುಲಪತಿಯವರಿಗೆ ತುಂಬ ಕಾಳಜಿ ಇರುತ್ತೆ, ತುಂಬ ಒಂದು ಮಹತ್ವ, ಒಂದು ತಮ್ಮ ಎಲ್ಲ ಒಂದು ಕಾರ್ಯಗಳನ್ನು ಬಿಟ್ಟು ಇಲ್ಲಿ ಬಂದು ಭಾಗವಹಿಸ್ತಾರೆ ಅಂತ ಹೇಳಿ ಖಂಡಿತ, ಯಾಕೆಂದರೆ ನಾನು ಒಬ್ಬ ವಿದ್ಯಾರ್ಥಿಯಾಗಿ ಬಂದಿದ್ದೆ, ನನ್ನ ಯುವ ದಿನಗಳು ಇಲ್ಲಿ ಜ್ಞಾಪಕ ಬರುತ್ತೆ ಬಂದಾಗ. ನನ್ನ ವಿದ್ಯಾರ್ಥಿ ದಿನಗಳಲ್ಲೂ ಸಹ
ನಾನು ಪಠ್ಯಕೇತರ ಚಟುವಟಿಕೆಗಳಲ್ಲಿ ವಿಶೇಷವಾಗಿ ನಾನು ಭಾಗವಹಿಸ್ತಾ ಇದ್ದೆ. ನಮ್ಮ ಮಾನಸ ಗಂಗೋತ್ರಿ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ, ಹಾಗೂ ನಾನು ಉನ್ನತ ಶಿಕ್ಷಣಕ್ಕೆ ನಾನು ಮಾಸ್ಕೋ ಸ್ಟೇಟ್ ವಿಶ್ವವಿದ್ಯಾನಿಲಯಕ್ಕೆ ಹೋದಾಗ ದಕ್ಷಿಣ ಭಾರತದ ಎಲ್ಲ ಒಂದು ಸಾಂಸ್ಕೃತಿಕ ಒಂದು ಕಾರ್ಯಕ್ರಮಗಳನ್ನು ನಾವಲ್ಲಿ ರಷ್ಯನ್ರಿಗೆ ತೋರಿಸ್ತಾ ಇದ್ವಿ, ನಾನು ಮತ್ತು ನನ್ನ ಕೆಲವು ಸ್ನೇಹಿತರು ಆ ವಿಶ್ವವಿದ್ಯಾನಿಲಯದಲ್ಲಿ. ಮತ್ತು ನಮ್ಮ ರಾಷ್ಟ್ರದ ಸ್ವಾತಂತ್ರ್ಯ ದಿನಾಚರಣೆಯ ದಿನವನ್ನು ನಾವು ವಿಶೇಷವಾಗಿ ಆಚರಿಸ್ತಾ ಇದ್ವಿ. ಅಲ್ಲಿ ನಮ್ಮದೇ ಆದಂತಹ ವಿಶೇಷ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನಾವು ಅಲ್ಲಿ ತೋರಿಸ್ತಾ ಇದ್ವಿ ರಷ್ಯನ್ರಿಗೆ ಮತ್ತು ಇತರ ವಿದೇಶಿಯರಿಗೆ. ಹಾಗೆ 275ನೇ ವರ್ಷದ ಮಾಸ್ಕೋ ಸ್ಟೇಟ್ ವಿಶ್ವವಿದ್ಯಾನಿಲಯದ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ನಾನು ವಿಶೇಷವಾದಂತಹ ಒಂದು ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದೆ. ಇಡೀ ಭಾರತದ ಒಂದು ಸಂಸ್ಕೃತಿಯನ್ನು ತೋರಿಸುವಂತಹ ಎಲ್ಲ ಭಾರತೀಯ ವಿದ್ಯಾರ್ಥಿಗಳ ನಾಯಕನಾಗಿ ನಾನು ಅಲ್ಲಿ ಪಾಲ್ಗೊಂಡಿದ್ದು, ಸುಮಾರು 120 ಜನ ವಿದ್ಯಾರ್ಥಿಗಳನ್ನು ಸೇರಿಸಿಕೊಂಡು ಹಲವಾರು ಕಾರ್ಯಕ್ರಮಗಳನ್ನು ನಾವು ಆಚರಿಸಿದ್ವಿ. ಅದು ಭಾರತೀಯ ನೃತ್ಯನೇ ಇರಬಹುದು ಅಥವಾ ಬಾಲಿವುಡ್ ನೃತ್ಯ ಇರಬಹುದು, ಹಲವಾರು ಇತರ ಮತ್ತು ವಿಶೇಷ ಉಡುಪುಗಳು, ಇಂತಹ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದೆ ನಾನು. ಹಾಗಾಗಿ ಯುವಕರಿಗೆ ಒಂದು ಕರೆ ಏನಂದರೆ, ಕೇವಲ ತಮ್ಮ ಈ ಒಂದು ಸಮಯವನ್ನು, ಇದು ಗೋಲ್ಡನ್ ಟೈಮ್ ಅಂತಲೇ ಹೇಳೋದು, ಸ್ಟೂಡೆಂಟ್ ಡೇಸ್ ಆರ್ ದ ಗೋಲ್ಡನ್ ಡೇಸ್ ಇನ್ ಯುವರ್ ಲೈಫ್. ತುಂಬ ಜನ ನನ್ನ ವಿದ್ಯಾರ್ಥಿಗಳು ಪಿ ಎಚ್ ಡಿಗೆ ಬಂದಾಗ ಹೇಳ್ತಾರೆ, ಸಾರ್ ಆಗಲೇ ನಮ್ಮ ಸುಮಾರು 1/2 ಕಳೆದೋಯ್ತು ಸಾರ್ ಅಂತ. ಏಕಪ್ಪ ಅಂದರೆ, ಹಗಲು ರಾತ್ರಿ ಓದೋದೇ ಆಗಿದೆ ಸಾರ್, ಬೇರೆ ಚಟುವಟಿಕೆಗಳಿಗೆ ಸಮಯ ಇಲ್ಲ ಅಂಥೇಳಿ. ಸೊ ನಾನು ಅವ್ರಿಗೆ ಹೇಳೋದು ಒಂದೇ ಒಂದು, ಇಲ್ಲ, ವಿದ್ಯಾರ್ಥಿಗಳಾಗಿದ್ದಾಗ ಎಮ್ ಎ ಎಮ್ ಎಸ್ ಸಿ ಮಾಡುವಾಗ ಒಂದು ರೀತಿಯ ಒಂದು ಫ್ರೀಡಮ್ ಇರುತ್ತೆ, ಪಿ ಎಚ್ ಡಿಗೆ ಬಂದಾಗ ಗೈಡ್ ಜೊತೆ ಯಾವಾಗಲೂ ಇರ್ತೀರ, ಗೈಡ್ ಅದಾಯ್ತಾ ಇದಾಯ್ತಾ ಇದು ಮಾಡಿದ್ರೆ ಅದು ಮಾಡಿದ್ರೆ ಅಂತ ಕೇಳ್ತಾ ಇರ್ತಾರೆ. ಕೆಲವು ಗೈಡ್ಗಳು ಬೈತಾ ಇರ್ತಾರೆ, ನನ್ನಂಥವ್ರು ಕುತ್ತಿಗೆ ಮೇಲೆ ಕೂತಿರ್ತೀನಿ ಕೆಲಸ ತೆಗಿಲಿಕ್ಕೆ, ಸರೋಜಿನಿ ಹೇಳ್ತಾ ಇದ್ದಾರೆ ನೀವೊಬ್ಬರೇ ಅಲ್ಲ ಸರ್, ನಾನು ಹಾಗೆ ಪ್ರೊಫೆಸರ್ ಬಿ ಕೆ ಸರೋಜಿನಿ ಅವರು ಇಲ್ಲೇ ಇದ್ದಾರೆ ಅವರು, ನೀವೊಬ್ಬರೇ ಇಲ್ಲ ನಾನು ಹಾಗೆ ಮಾಡೋದು ಸರ್, ವಿದ್ಯಾರ್ಥಿಗಳ ಕುತ್ತಿಗೆ ಮೇಲೆ ಕೂಸ್ತೀನಿ ಕೆಲಸ ತೆಗಿಲಿಕ್ಕೆ ಅಂತೇಳಿ ಹಾಗೆ ಮಾಡಿದ್ದಾರೆ. ಹೌದು, ಹಾಗಾಗಿ ಅವರದು ಸಾಕಷ್ಟು ಪಬ್ಲಿಕೇಷನ್ಸ್, ರಿಸರ್ಚ್ ಪಬ್ಲಿಕೇಷನ್ಸ್ ನಮ್ಮ ಯೂನಿವರ್ಸಿಟಿಯಲ್ಲಿ ಹೈಯೆಸ್ಟ್ ಅವ್ರದ್ದೇ ಇರೋದು. ಹಾಗೆ ಮಾಡಲಿಲ್ಲ ಅಂದರೆ ಸಾಧ್ಯ ಆಗೋದೇ ಇಲ್ಲ. ಮೈಸೂರು ಯೂನಿವರ್ಸಿಟಿಯಲ್ಲಿ ನನ್ನದೇ ಹೈಯೆಸ್ಟ್ ಪಬ್ಲಿಕೇಷನ್ಸ್ ಇರೋದು, ಅದು ಬೆಸ್ಟ್ ಪೇಪರ್ಸ್ ಎಲ್ಲ ನನ್ನದೇ ಇರೋದು. ಅದು ಆಗಬೇಕು ಅಂದರೆ ನಾವು ವಿದ್ಯಾರ್ಥಿಗಳ ಜೊತೆ ಕೆಲಸ ಮಾಡಬೇಕು. ಹಾಗೆ ಅವರು ಬೈಕೋತಾ ಇರ್ತಾರೆ, ಹೋಗಿ ಹೋಗಿ ಇಂಥ ಗೈಡ್ ಹತ್ರ ಸೇರಿಕೊಂಡ್ವಲ್ಲಪ್ಪ, ನಮಗೆ ಫ್ರೀಡಮ್ಮೇ ಇಲ್ಲ ಅಂಥೇಳಿ. ಆದರೆ ನಾನು ಅವ್ರನ್ನ ಎಲ್ಲ ದಿವಸಗಳು ಕೆಲಸ ಮಾಡಿ ಅಂತ ಹೇಳೋದಿಲ್ಲ. ಈಗ ತಾನೇ ಅರ್ಜುನ್ ಕಾಪಿಕಡ್ ಅವರು ಹೇಳಿದ್ರು, ಬಾಂಬೆಯಲ್ಲಿ ಅವರು ಟ್ರೈನಿಂಗ್ ಹೋಗಿದ್ರು, ವಾಯ್ಸ್ ಮಾಡ್ಯುಲೇಷನ್ ಇರ್ಬೋದು, ಆ್ಯಕ್ಟಿಂಗ್ ಇರ್ಬೋದು, ಕಲೀಲಿಕ್ಕೆ ನಟನೆಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಹೋಗಿದ್ದಾಗ ದಿವಸಕ್ಕೆ 19 ಗಂಟೆಗಳ ಕೆಲಸವನ್ನು ಮಾಡಿದ್ದೇನೆ ಅಂತ ಹೇಳಿ. ಆಗುತ್ತೆ, ಹಾಗೆ ಮಾಡಬೇಕಾಗುತ್ತೆ. ಯಾವುದೇ ಒಂದು ನೀವು ಕ್ಷೇತ್ರವನ್ನು ಆರಿಸಿಕೊಂಡು ಆ ಕ್ಷೇತ್ರದಲ್ಲಿ ತಾವು ಮುಂದೆ ಬರಬೇಕು ಅಂದರೆ ಕೆಲವು ಸಾರಿ ಸೂರ್ಯನ ಬೆಳಕನ್ನೇ ನೋಡೋದಿಲ್ಲ, ಹಾಗಾಗುತ್ತೆ. ನಾನು ಎಷ್ಟೋ ದಿವಸ ನಾನು ಕೆಲಸ ಮಾಡಿದ್ದೇನೆ ಲ್ಯಾಬಲ್ಲಿ, ಸೂರ್ಯನ ಬೆಳಕನ್ನೇ ಸಹ ನೋಡಿದೆ ಲ್ಯಾಬ್ ಒಳಗೆ ಕೂತು. ಅಂತಹ ದಿನಗಳು ಸಾಕಷ್ಟು ನನ್ನ ಜೀವನದಲ್ಲಿ ಬಂದಿದೆ. ಆಗ ಆದರೆ ಮಾತ್ರ ಅದು ನಾವು ಏನೇ ಒಂದು ಸಾಧನೆಯನ್ನು ನಾವು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ, ಇಲ್ಲದಿದ್ದರೆ ಅದು ಸಿಗೋದಿಲ್ಲ. ಹಾಗೆ ನಮ್ಮ ತುಳುನಾಡ ಚಕ್ರವರ್ತಿ ಅರ್ಜುನ್ ಕಾಪಿಕಡ್ ಕೂಡ, ಸಿನಿಮಾ ಅಂದರೆ ನಮಗೆಲ್ಲರಿಗೂ ಗ್ಲ್ಯಾಮರಸ್ ಲೈಫ್ ಅಂತ ಅನಿಸುತ್ತೆ, ಆದರೆ ಅದರ ಹಿಂದೆ ಇರತಕ್ಕಂಥ ನೋವುಗಳು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಹೊರಗೆ ಬಂದಾಗ ಮಾತ್ರ ಜನರ ಒಂದು ಅಭಿಮಾನ, ಅವರ ಒಂದು ಪ್ರೀತಿ, ಸಿಗುವಂತಹ ಮನ್ನಣೆ, ಗೌರವ, ಖುಷಿಯಾಗುತ್ತೆ. ಆದರೆ ಎಷ್ಟೆಲ್ಲ ತ್ಯಾಗ ಮಾಡಬೇಕಾಗುತ್ತೆ, ಮನೆಯನ್ನು ತೊರೆದು ಹೆಂಡತಿ ಮಕ್ಕಳನ್ನ ಬಿಟ್ಟು ಎಷ್ಟೋ ದಿವಸ ಹೊರಗಿರಬೇಕಾಗುತ್ತೆ. ಆಗ ಅದು ಅವರ ಆ ಕಷ್ಟ ಅವರಿಗೆ ಮಾತ್ರ ಗೊತ್ತಿರುತ್ತೆ. ಈಗ ನನ್ನ ಸಂಬಂಧಿ ಕೂಡ ನನ್ನ ಪುನೀತ್ ರಾಜ್ಕುಮಾರ್ ತಮ್ಮೆಲ್ಲರಿಗೂ ಗೊತ್ತಿದೆ, ಅವರ ಜೊತೆ ಹಂಚ್ಕೋತಾ ಇದ್ದೆ. ಆತ ನಟನಾಗಿ, ಖ್ಯಾತ ನಟನಾಗಿ ಈಗ ಕರ್ನಾಟಕದಲ್ಲಿ ತುಂಬ ಹೆಸರನ್ನು ಮಾಡಿದ್ದಾನೆ. ನನ್ನ ನೀಸ್ ಮದುವೆ ಆಗಿರೋದು ಆತ,
ಅವನ ಜೀವನವನ್ನು ಸಹ ನಾವು ನೋಡ್ಕೊಂಡು ಬಂದಾಗ, ಸಿನಿಮಾ ರಂಗಕ್ಕೆ ಬಂದಾಗ ಎಷ್ಟು ದಿವಸ ಹೆಂಡತಿ ಮಕ್ಕಳ ಜೊತೆ ಇರ್ತಾನೆ ಅಂತ ಹೇಳಿ, ಅವನಿಗೆ ಫಸ್ಟ್ ಬಿಡುವು ಸಿಕ್ಕಿದ ತಕ್ಷಣ ಓಡಿ ಬರೋದೇ ಮನೆಗೆ ಮಕ್ಕಳ ಜೊತೆ ಆಟ ಆಡಲಿಕ್ಕೆ. ಅವನು ಹೇಳ್ತಾನೆ, ಇಷ್ಟು ದಿವಸ ನಾನು ಹೊರಗಡೆ ಇದ್ದೆ ನಿಮ್ಮ ಜೊತೆ, ಇಲ್ಲದೆ ಎಷ್ಟು ಮಿಸ್ ಮಾಡ್ಕೋತಾ ಇದ್ದೆ ನಿಮಗೆ ಅಂತೇಳಿ. ಅದೆಲ್ಲನೂ ತೊರೆದು ಹೋಗಬೇಕಾಗುತ್ತೆ. ಸಾಧಿಸಬೇಕು ಅಂದರೆ ಒಟ್ಟಿಗೆ 3-4 ತಿಂಗಳು ಹೊರಗೆ ಇರಬೇಕಾಗುತ್ತೆ. ಎಷ್ಟೋ ದಿವಸ ನೈಟ್ ಶಿಫ್ಟ್ ಕೆಲಸ ಮಾಡಬೇಕಾಗುತ್ತೆ, ಹಗಲೂ ಮಾಡಬೇಕಾಗುತ್ತೆ ಅಲ್ವಾ ಅರ್ಜುನ್ ಅವರೇ? ಹಗಲು ರಾತ್ರಿ ದಿವಸಕ್ಕೆ ಸುಮಾರು 1-20 ಗಂಟೆಗಳ ಕಾಲ. ನನ್ನ ಒಂದು ನಾನು ಕಣ್ಣಿಂದ ನೋಡಿದ ಒಂದು ದೃಶ್ಯವನ್ನು ಹೇಳ್ತೇನೆ. ಹೊರನಟ ರಾಜ್ಕುಮಾರ್ ಅವರು ನಮ್ಮ ಮಾನಸ ಗಂಗೋತ್ರಿ ಕೆಮಿಸ್ಟ್ರಿ ವಿಭಾಗದಲ್ಲಿ ಶೂಟಿಂಗಿಗೆ ಬಂದಿದ್ರು. ಅಲ್ಲಿ ಶಿವಣ್ಣ ಅವರು ಇದ್ರು, ಶಿವರಾಜ್ ಕುಮಾರ್ ಅವರು, ಹಾಗೆ ಇನ್ನು ಸಣ್ಣ ಹುಡುಗ. ಅಲ್ಲಿ ಇಲ್ಲಿ ಪುಟ್ಟ ಸಹಾಯವನ್ನು ತಂದೆಗೆ ಮತ್ತು ಆ ಸಿನಿಮಾ ರಂಗದ ಒಂದು ತಾಂತ್ರಿಕ ವರ್ಗದವರಿಗೆ ಸಹಾಯವನ್ನು ಮಾಡಿಕೊಂಡು ಓಡಾಡಿಕೊಂಡು ಅಲ್ಲಿ ಇದ್ರು. ರಾಜ್ಕುಮಾರ್ ಅವರು ಬಂದು, ನಾವೆಲ್ಲ ಅಲ್ಲಿ ನಿಂತ್ಕೊಂಡಿದ್ವಿ, ನಾವು ಆಗ ರಿಸರ್ಚ್ ಸ್ಕಾಲರು, ಅವರು ಕೇಳಿದ್ದು, ಒಂದು 1/2 ಗಂಟೆ ಮಲಗಬಹುದಾ, ಈಗ ಸ್ವಲ್ಪ ಬಿಡುವಿದೆ, ಎಲ್ಲಿ ಮಲಗ್ತೀರಾ? ಈ ಬೆಂಚ್ ಮೇಲೆ ಮಲಗ್ತೀನಿ ಅಂದರು. ಬೆಂಚ್ ಮೇಲೆ ಏಕೆ? ಇಲ್ಲ, ರಾತ್ರಿ ಎಲ್ಲ ಶೂಟಿಂಗ್ ಇತ್ತು, ನೈಟು ಶಿಫ್ಟು, ಸುಮಾರು 1 ವಾರ ಆಗಿದೆ ನಾನು ನಿದ್ರೆ ಮಾಡಿ ಸರಿಯಾಗಿ, 1/2 ಗಂಟೆ ಸಾಕು ನನಗೆ ನಿದ್ರೆ ಒಂದು ರೆಸ್ಟ್ ಆದರೆ ಈ ಬೆಂಚ್ ಮೇಲೆ, ಯಾಕೆಂದರೆ ನೀವು ಇಲ್ಲಿ ಓದುವಂತಹ, ನೀವು ಕೂತು ಬರೆಯುವಂತಹ ಜಾಗ ಇದು, ನಾನು ಮಲಗಬೇಕು ಅಂದರೆ ನಿಮ್ಮ ಒಂದು ಅನುಮತಿ ಇಲ್ಲದೆ ನನಗೆ ಮಲಗಲಿಕ್ಕೆ ಕಷ್ಟ ಆಗುತ್ತೆ, ನೀವು ಅನುಮತಿ ಕೊಟ್ಟರೆ ನಾನು ಮಲಗ್ತೀನಿ, ಇಲ್ಲಾಂದ್ರೆ ನಾನು ನೆಲದ ಮೇಲೆ ಮಲಗ್ತೀನಿ, ಹೀಗೇ ಅಂದರು. ಅಂತಹ ದೊಡ್ಡ ವ್ಯಕ್ತಿ, ಹಾಗೆ ಅವರ ಜೀವನನೂ ಅಷ್ಟೇ, ಒಂದು ಕಷ್ಟ ಇರುತ್ತೆ, ಹಗಲು ರಾತ್ರಿ ದುಡಿಬೇಕಾಗುತ್ತೆ, ಹಾಗೆ ಮಾಡಿದ್ರೆ ಮಾತ್ರ ಒಂದು ಸಾಧಿಸಲಿಕ್ಕೆ ಸಾಧ್ಯ ಆಗೋದು. ಪ್ರತಿಯೊಂದು ಕ್ಷೇತ್ರದಲ್ಲೂ ಸಹ ಇದನ್ನು ಬೆಳೆಸ್ಕೊಳ್ಳುವಂತಹ ಒಂದು ಸಮಯ, ಒಂದು ಸರಿಯಾದ ಒಂದು ಸಮಯ ಅಂದರೆ ಈ ವಿದ್ಯಾರ್ಥಿ ದಿನಗಳು. ಈ ದಿನಗಳಲ್ಲಿ ನಿಮ್ಮ ಒಂದು ಪರ್ಸನಾಲಿಟಿಯನ್ನು ಒಂದು ಎಲ್ಲ ಕ್ಷೇತ್ರದಲ್ಲೂ ನೀವು ಬೆಳೆಸ್ಕೋಬೇಕು. ಕೇವಲ ವಿದ್ಯೆಗೆ ಮಾತ್ರ ಸೀಮಿತಗೊಳ್ಳದೆ ತಮ್ಮ ಒಂದು ಕ್ಯಾರೆಕ್ಟರ್ಗೆ ಸಂಬಂಧಪಟ್ಟದ್ದು ಇರಬಹುದು, ಅಥವಾ ಸಾಂಸ್ಕೃತಿಕ ಒಂದು ಕ್ಷೇತ್ರದಲ್ಲಿ ಇರಬಹುದು, ಅಥವಾ ನಮ್ಮ ಕ್ರೀಡಾ ಕ್ಷೇತ್ರನೇ ಇರಬಹುದು, ಎಲ್ಲ ಒಂದು ಕ್ಷೇತ್ರಗಳಲ್ಲೂ ಒಂದು ಪೂರ್ಣ ಒಂದು ಒಂದು ರೀತಿಯ ಬೆಳವಣಿಗೆಯನ್ನು ನೀವು ಬೆಳೆಸ್ಕೊಂಡಾಗ ಮಾತ್ರ, ಅಭಿವೃದ್ಧಿಯನ್ನು ಬೆಳೆಸ್ಕೊಂಡಾಗ ಮಾತ್ರ ನಾವು ಒಂದು ವ್ಯಕ್ತಿತ್ವವನ್ನು ನಮ್ಮಲ್ಲಿ ಬೆಳೆಸ್ಕೊಳ್ಬಹುದು. ಅದು ಮುಂದೆ ವಯಸ್ಸು ಆಗ್ತಾ ಆಗ್ತಾ ಅದು ನಮಗೆ ಸಹಾಯ ಆಗುತ್ತೆ. ಹಾಗಾಗಿ ನಾನು ನನ್ನ ಸ್ವಾರ್ಥಕ್ಕೆ ನಾನು ಇದು ಮಾಡೋದಿಲ್ಲ. ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊಡೋದೇನೆಂದರೆ ಅವರ ಒಂದು ವ್ಯಕ್ತಿತ್ವ ಇದರಿಂದ ವೃದ್ಧಿಯಾಗುತ್ತೆ, ಒಳ್ಳೆಯದಾಗುತ್ತೆ, ಅವರ ಮುಂದಿನ ದಿನಗಳಲ್ಲಿ ಭವಿಷ್ಯವನ್ನು ರೂಪಿಸಿಕೊಳ್ಳಲಿಕ್ಕೆ ಸಹಾಯ ಆಗುತ್ತೆ ಅಂಥೇಳಿ. ಯಾವುದೇ ಒಂದು ವಿದ್ಯಾರ್ಥಿ ಒಂದು ಚಟುವಟಿಕೆಗಳಿದ್ದರೂ ನಾನು ಪೂರ್ಣ ಒಂದು ಬೆಂಬಲವನ್ನು ನಾನು ನೀಡ್ತಾ ಬಂದಿದ್ದೇನೆ. ಸೊ ಇಷ್ಟು ಮಾತುಗಳನ್ನ ಹೇಳಿ ಈ ಒಂದು ಸಮಾರಂಭ ಚೆನ್ನಾಗಿ ಯಶಸ್ವಿಯಾಗಿ ನಡೆಯಲಿ. ನಮ್ಮ ಯುವ ಚಕ್ರವರ್ತಿಯಿಂದ ಈ ಸಮಾರಂಭವನ್ನು ನೀವು ಉದ್ಘಾಟಿಸಿದ್ದೀರಾ, ಅವರ ಒಂದು ಒಂದು ಆಶೀರ್ವಾದನು ತಮ್ಮ ಮೇಲೆ ಇದ್ದು, ತಮ್ಮಲ್ಲಿರುವ ಪ್ರತಿಭೆಯನ್ನು ಈ ಮುಂದಿನ 2 ದಿನಗಳಲ್ಲಿ ಹೊರಚೆಲ್ಲಿ ಒಳ್ಳೆಯ ನಿಮ್ಮ ಇಲಾಖೆಗೆ ಒಳ್ಳೆಯ ಬಹುಮಾನಗಳನ್ನು ಪಡೆದು ನಿಮ್ಮ ಈ ಅನುಭವಗಳನ್ನು ಶಾಶ್ವತವಾಗಿ ಈ ವಿಶ್ವವಿದ್ಯಾನಿಲಯದಿಂದ ಹೊರಬಂದಾಗಲೂ ಸಹ ಅದನ್ನು ಮೆಲುಕು ಹಾಕುತ್ತಾ ಮುಂದಿನ ಒಳ್ಳೆಯ ಭವಿಷ್ಯವನ್ನು ರೂಪಿಸಿಕೊಳ್ಳಿ ಅಂತ ಹೇಳಿ, ಇಲ್ಲಿಂದ ಇನ್ನು 1.5 ತಿಂಗಳಲ್ಲಿ ತಮ್ಮ ಪರೀಕ್ಷೆಗಳು ಪ್ರಾರಂಭ ಆಗುತ್ತೆ. ಹಾಗಾಗಿ ತಮಗೆ ಎಷ್ಟೇ ಒಂದು ಕಹಿ ಘಟನೆಗಳು ಈ ಒಂದು ಕ್ಯಾಂಪಸ್ಸಲ್ಲಿ ಆಗಿದ್ದರೂ ಅದೆಲ್ಲವನ್ನು ಮರೆತು ಕೇವಲ ಸಿಹಿ ನೆನಪುಗಳನ್ನು ತಮ್ಮೊಂದಿಗೆ ಕೊಂಡೊಯ್ದು ತಮ್ಮ ಅಧ್ಯಾಪಕರು ಮತ್ತು ಸ್ನೇಹಿತರನ್ನು ಸದಾ ನೆನೆಸುತ್ತಾ ಸಾಧ್ಯವಾದಾಗಲೆಲ್ಲ ಕ್ಯಾಂಪಸ್ಗೆ ಬಂದು ಅವರಿಗೆ ಅವರ ಜೊತೆ ಮಾತನಾಡಿ ಹೋಗಿ ಒಂದು ಸಂಪರ್ಕವನ್ನು ಬೆಳೆಸ್ಕೊಂಡು ಹೋಗಿ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಸ್ನೇಹಿ ಕಲಾ ಸ್ನೇಹಿ ಕುಲಪತಿಗಳಿಂದ ಅಧ್ಯಕ್ಷೀಯ ಮಾತುಗಳನ್ನು ನಾವು ಕೇಳಿದ್ದೇವೆ. ಇಂದು ವಿಶ್ವ ಪರಂಪರಾ ದಿನ. ಅದೇ ದಿವಸ
ನಮ್ಮ ಈ ಸಾಂಸ್ಕೃತಿಕ ಉತ್ಸವ ಉದ್ಘಾಟನೆಗೊಂಡಿರುವುದು ಹಾಗೂ ಅದರ ಅಂಗವಾಗಿ ಈ ಸಮಾರಂಭದ ಬಳಿಕ ಸಂಕೇತ ಮಂಗಳೂರು ಇವರಿಂದ ಪರಂಪರಾ ಎನ್ನುವ ಒಂದು ರೂಪಕ ನಡೀತಾ ಇರೋದು ಅದನ್ನೆಲ್ಲ ನೀವೆಲ್ಲ ಆಸ್ವಾದಿಸೋದಕ್ಕೆ ಇರಬೇಕು ಅಂತ ಕೇಳ್ಕೊಳ್ತಾ ಇದೀಗ ವಂದನಾರ್ಪಣೆ ವಿದ್ಯಾರ್ಥಿ ಪರಿಷತ್ತಿನ ಉಪಾಧ್ಯಕ್ಷರಾದ ಶ್ಯಾಮ್ ಪ್ರಸಾದ್ ಇವರಿಂದ. ಸಂಭ್ರಮ 2017 ಕಲಾ ಪ್ರಕಾರಗಳ ಅನಾವರಣ. ಈ ಒಂದು ಸಮಾರಂಭದ ಘನಾಧ್ಯಕ್ಷತೆಯನ್ನು ವಹಿಸಿದ ನಮ್ಮ ನೆಚ್ಚಿನ ಕುಲಪತಿಗಳಾದ ಪ್ರೊಫೆಸರ್ ಕೆ ಭೈರಪ್ಪ ಸರ್ ಅವರಿಗೆ, ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿ ಸಂಘ ಮತ್ತು ಎಲ್ಲ ವಿದ್ಯಾರ್ಥಿ ಮನಸ್ಸುಗಳ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಮ್ಮೆಲ್ಲರ ಮನವನ್ನು ರಂಜಿಸಿದಂತಹ ಮುಖ್ಯ ಅತಿಥಿಗಳಾದ ತುಳುನಾಡ ಚಕ್ರವರ್ತಿ ಅರ್ಜುನ್ ಕಾಪಿಕಾಡ್ ರವರಿಗೂ ಕೂಡ ವಿದ್ಯಾರ್ಥಿ ಸಂಘ ಮತ್ತು ಎಲ್ಲ ವಿದ್ಯಾರ್ಥಿ ಮನಸ್ಸುಗಳ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತೇನೆ. ಈ ಸಮಾರಂಭದಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿರುವ ಮುಖ್ಯ ಅತಿಥಿಗಳಾದ ಕುಲಸಚಿವರೂ ಆಗಿರುವಂತಹ ಪ್ರೊಫೆಸರ್ ಕೆ ಎಂ ಲೋಕೇಶ್ ಸರ್ ಅವರಿಗೂ ಕೂಡ ವಿದ್ಯಾರ್ಥಿ ಸಂಘ ಮತ್ತು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತೇನೆ. ಮತ್ತು ಈ ಕಾರ್ಯಕ್ರಮಕ್ಕೆ ಸದಾ ಬೆನ್ನೆಲುಬಾಗಿರುವಂಥವರು ಮತ್ತು ನಮ್ಮ ಮಾರ್ಗದರ್ಶಕರು ಆಗಿರುವಂತಹ ವಿದ್ಯಾರ್ಥಿ ಕ್ಷಮಾಪಲಾನ ನಿರ್ದೇಶನಾಲಯದ ನಿರ್ದೇಶಕರು ಆಗಿರುವಂತಹ ಪ್ರೊಫೆಸರ್ ಬಾರ್ಕೂರ್ ಉದಯ ಸರ್ ಅವರಿಗೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತೇನೆ. ಹಾಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದಿಯಾಗಿ ನನ್ನ ಎಲ್ಲ ಸನ್ಮಿತ್ರರಿಗೆ, ವಿವಿಧ ತರಗತಿಯ ಪ್ರತಿನಿಧಿಗಳಿಗೆ, ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದವನ್ನು ಅರ್ಪಿಸ್ತೇನೆ. ಹಾಗೆ ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟ ವಿವಿಧ ವಿಭಾಗಗಳ ಪ್ರಾಧ್ಯಾಪಕರು, ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗ, ಮಾಧ್ಯಮ ಸಿಬ್ಬಂದಿ ವರ್ಗ, ಧ್ವನಿ ಬೆಳಕಿನಲ್ಲಿ ಸಹಕರಿಸಿದ ಮಹೇಶ್ ಅವರು ಮತ್ತು ಮಾಧ್ಯಮದಲ್ಲಿ ಸಹಕರಿಸಿದ ಚಂದ್ರಶೇಖರ್ ಮತ್ತು ನಿತೇಶ್ ಅವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸ್ತೇನೆ. ಕೊನೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಮನಸ್ಸುಗಳಿಗೆ ಧನ್ಯವಾದವನ್ನು ಸಮರ್ಪಿಸ್ತೇನೆ.